ಮೇಲ್ಕೋಟೆಯ ಬ್ರಾಹ್ಮಣರಲ್ಲಿ ಯಾರು ಚರಿತ್ರೆ ದೊಡ್ಡದಿದೆ. ತಮಿಳುನಾಡಲ್ಲಿ ಅವ್ರು ಆಗ್ಲೇ ಅವರು ದಲಿತ ಸಮುದಾಯದವ್ರನ್ನ ಅವರು ವೈಷ್ಣವ ಪರಿವರ್ತನೆ ಮಾಡಿ ಇವತ್ತಿಗೂ ನಿಮ್ಗೆ ಪರಮೇಶ್ವರ್. ನೀವು ಮಡಿಕೇರಿಯ ಕೆಲವು ಭಾಗ, ಆಮೇಲೆ ಚಿಕ್ಕಮಗಳೂರು, ಕಡೂರು, ಬೀರೂರು, ಕುದುರೆ ಮುಖದ ಭಾಗಕ್ಕೆ ಹೋದ್ರೆ ಗೌಡರಲ್ಲಿ ಒಂದು ಎರಡು ಎಡೆ ಇಡ್ತಾರೆ. ಒಂದು ಜೈನ ಎಡೆ, ಇನ್ನೊಂದು ಇವತ್ತು ಸಂಪ್ರದಾಯ ಎಡೆ, ವೈಷ್ಣವ ಎಡೆ. ಬಿಟ್ಟಿದೇವನ ಕಾಲದಲ್ಲಿ ಜೈನರಾಗಿದ್ದವರು, ಅವನು ಶ್ರೀ ವೈಷ್ಣವನಾದ ಕಾರಣಕ್ಕಾಗಿ ಇವರು ವೈಷ್ಣವರಾದವರು. ಹಾಗಾಗಿ ತಮ್ಮ ಪೂರ್ವಿಕರಿಗೂ ಒಂದು ಎಡೆ ಇಟ್ಬಿಡೋದವರು. ಅವ್ರ ಪೂರ್ವಿಕರ ಜೈನರು, ಪರ ಇವತ್ತಿನ ಸಂಪ್ರದಾಯಕ್ಕೂ ಒಂದೆಡೆ. ಈ ಜನವರ್ಗ ದುಡಿಯುವವರ್ಗ ಹೇಗೆ ಮತಾಂತರ ಆದ್ರು? ಏನು ಎಲ್ಲ ಏನು ಮಧ್ಯಪ್ರಾಚ್ಯದಿಂದ ಬಂತು ಹೇಳೋಕ್ಕಾಗುತ್ತಾ? ಅಲ್ಲಿ ಮುಸ್ಲಿಮ್ಸ್ ಎಲ್ಲ ಏನು ಅಥೆನ್ಸಿಂದ ಬಂದ್ರ ಪಾಪ ಯಾವ ಕಾಲದಲ್ಲಿ ಏನು ಆಗ್ಬಿಟ್ಟು ಇವತ್ತು ಡಿ ಎನ್ ಎ ಪರೀಕ್ಷೆ ಮಾಡಿದ್ರೆ ನಿಮ್ಗೆಲ್ಲ ನಮ್ಮ ಬಂಧುಗಳಿಗೆ ಕಾಣ್ತವೆಲ್ಲ ಮುಖಗಳೆಲ್ಲ. ಈ ದಲಿತರಿಗೆ ಯಾಕೆ ದೆವ್ವ ಇಟ್ಕೊಳ್ಳುತ್ತೆ? ಸವರ್ಣೀಯರಿಗೆ ಯಾಕೆ ದೆವ್ವ ಇಟ್ಕೊಳ್ಳಲ್ಲ? ಹಳ್ಳಿ ಕಡೆ ಯಾಕೆ ಬರ್ತದೆ ಅವರು ಈ ದೆವ್ವ? ಭಾರತೀಯತೆಯನ್ನು ಗಟ್ಟಿ ಮಾಡುವುದೇ ಅವರ ಪ್ರಮುಖವಾದ ಮೂಲ ಆಶಯ. ಅಂದರೆ ಅದಕ್ಕೂ ಮುಂಚೆ ಇರಲಿಲ್ವಾ ಅಂತ ಪ್ರಶ್ನೆ ಅಂತಲ್ಲ, ನಾನು ಸ್ಪಷ್ಟಪಡಿ ಉದ್ದಕ್ಕೂ ಮಾತುದಕ್ಕೂ ಸ್ಪಷ್ಟಪಡಿಸಿ. ಅದಕ್ಕೂ ಮುಂಚೆ ಇತ್ತು ಏಕಮುಖ ಭಾರತ. ಇತ್ತು ಅಂಬೇಡ್ಕರ್ ಸಂವಿಧಾನದ ಆಶಯ ಬಹುತ್ವದ ಭಾರತವನ್ನು ಗಟ್ಟಿಗೊಳಿಸು. ಬಹುತ್ವದ ಭಾರತವನ್ನು ಗಟ್ಟಿಗೊಳಿಸುವ ಆಶಯ ಬುದ್ಧನದೂ ಆಗಿತ್ತು, ಬಸವಣ್ಣನದೂ ಆಗಿತ್ತು, ಅನೇಕ ಸಂತರದೂ ಆಗಿತ್ತು. ಆ ಬಹುತ್ವದ ಭಾರತವನ್ನು ಕಟ್ಟುವ ದೃಷ್ಟಿಯಲ್ಲಿ ಸಂವಿಧಾನ ರಚನೆ ಆಯಿತು ಹೊರತು ಏಕಮುಖ ಭಾರತವನ್ನು ಕಟ್ಟುವ ಭಾರತವಲ್ಲ. ವಿವಿಧತೆಯಲ್ಲಿ ಏಕತೆ ಕಾಣುವ ಭಾರತ ಸಂವಿಧಾನದ ಆಶಯದಿಂದ ಬಂತು ಹೊರತು ರಾಜಪ್ರಭುತ್ವದ ಕಾಲದಲ್ಲಿ ಯಾವ ಶಾಸನವೂ ಭಾರತದ ಸಂಸ್ಕೃತಿ ವಿವಿಧತೆಯಲ್ಲಿ ಏಕತೆಯನ್ನು ಸೂಚಿಸುವ ಅಂಶ ಅಂತ ಹೇಳೇ ಇಲ್ಲ. ಎಷ್ಟೋ ಶಾಸನ ಸಿಕ್ಕಿವೆ ನಮಗೆ ಕನ್ನಡ ನಾಡಿನಲ್ಲಿ. 7,000 ಶಾಸನ ಸಿಕ್ಕಿವೆ, 7,000 ಶಾಸನ ಸಿಕ್ಕಿವೆ. ಆ 7,000 ಶಾಸನಗಳಲ್ಲಿ 3,000-4,000 ಶಾಸ್ತ್ರ ಒಂದು ವರ್ಗಕ್ಕೆ ದಾನ ದತ್ತಿ ಕೊಟ್ಟದ್ದೇ ಇದೆ. ಇನ್ನೊಂದು ಒಂದಷ್ಟು ಶಾಸನಗಳು ಸಾಮಾಜಿಕ ಚಿಂತನೆಯು, ಜಾತ್ರೆ, ಮಹೋತ್ಸವ, ಅದು ಬಳುವಳಿ ಕೊಟ್ಟದ್ದು, ಇವರು ಬಳುವಳಿ ಕೊಟ್ಟದ್ದು, ಇವುಗಳಿವೆ. ಒಂದಷ್ಟು ವಿಷಯಗಳು ದಂಡಯಾತ್ರೆ, ತೀರ್ಥಯಾತ್ರೆಗಳು ಶಾಸನಗಳಿವೆ. ಎಲ್ಲೂ ಸಹ ಬಹುತ್ವವನ್ನು ಪ್ರತಿನಿಧಿಸುವಂಥ ಶಾಸನಗಳಿವೆ. ಈ ಬಹುತ್ವವನ್ನು ಪ್ರತಿನಿಧಿಸುವಂಥ ಸಂವಿಧಾನ ರಚನೆ ಮಾಡಬೇಕಾದ ಹೆಗಲಿಕೆ ಜವಾಬ್ದಾರಿಯು ಬಾಬಾ ಸಾಹೇಬರ ಹೆಗಲಿನಲ್ಲಿತ್ತು. ಆ ಬಹುತ್ವದ ಸಂಕೇತವಾಗಿ ಕಟ್ಟಿದ್ದೇ ಬಾಬಾ ಸಾಹೇಬರ ಸಂವಿಧಾನದ ಆಶಯ. ಅದರಿಂದ ಭಾರತ ಮತ್ತು ಭಾರತೀಯರನ್ನು ಒಕ್ಕುರುಳಿಂದ ಒಗ್ಗಟ್ಟಾಗಿ ನಿರ್ಮಾಣ ಮಾಡುವ ಜವಾಬ್ದಾರಿಯು ಸಹ ಸಂವಿಧಾನದ ಮೇಲೆ ಇತ್ತು, ಇದೆ, ಇತ್ತು ರಚನೆ ಮಾಡುವಾಗ. ಇವತ್ತು ಅದು ಉಳಿಸಿಕೊಳ್ಳುವ ಶಕ್ತಿಯ ಇಂದಿಯೂ ಸಹ ಇದೆ ಎಂಬುದನ್ನು ಮರಿಬಾರ್ದು ನಾವು. ಇವತ್ತು ನಮ್ಮೆಲ್ಲರಲ್ಲೂ ಬಹುತ್ವವನ್ನು ಹೊಂದಿಕೊಳ್ಳದೆ ಏಕತ್ವವನ್ನು ಮಾತ್ರ ಪ್ರತಿಪಾದನೆ ಮಾಡಿದ್ರೆ, ಅಂದರೆ ನನ್ನ ಧರ್ಮ ನನಗೆ, ನನ್ನ ಜಾತಿ ನನಗೆ, ಅವಳು ಆ ಮಹಿಳೆ, ಇವಳು ಈ ಮಹಿಳೆ, ಈ ಥರ ಭೇದ ಭಾವವನ್ನು ಮಾಡಕ್ಕೆ ಹೊರಟಾಗ, ಆ ಸಂವಿಧಾನಾತ್ಮಕವಾಗಿ ನಾನು ಮೆರೆಯಲು ಹೊರಟಾಗ, ಸಂವಿಧಾನವನ್ನು ಮೀರಿ ನಾನು ಗುರುಸ್ಕೊಳಕ್ಕೆ ಹೊರಟಾಗ ಸಂವಿಧಾನ ಸೋಲಾಗುತ್ತೆ. ಸಂವಿಧಾನದ ಸೋಲಿನ ಮೂಲಕ ನನ್ನ ಸೋಲಾಗುತ್ತೆ, ನನ್ನ ಸೋಲಿನ ಮೂಲಕ ದೇಶದ ಸೋಲಾಗುತ್ತೆ. ದೇಶ ಎಷ್ಟೇ ಸೈನ್ಯದಲ್ಲಿ ಬಲಿಷ್ಠ ಆಗಿರ್ಬೋದು, ದೇಶ ಎಷ್ಟೇ ವಿಜ್ಞಾನದಲ್ಲಿ ಬಲಿಷ್ಠ ಆಗಿರ್ಬೋದು, ದೇಶ ಎಷ್ಟೇ ಆಹಾರ ಉತ್ಪಾದನೆಯಲ್ಲಿ ಬಲಿಷ್ಠ ಆಗಿರ್ಬೋದು, ಆದರೆ ಬೌದ್ಧಿಕವಾಗಿ ಅಪ್ರಬುದ್ಧರಾದಾಗ ಇವೆಲ್ಲವೂ ಗೌಣ, ಇವೆಲ್ಲವೂ ಗ್ರೌಣ. ಇದಕ್ಕೆ ದುರೆಂಟು ನಿದರ್ಶನಗಳು ನಮ್ಮಲ್ಲಿದೆ, ಇದೆ ಇತಿಹಾಸದ ದುರೆಂಟು ನಿದರ್ಶನಗಳಿವೆ. ಎಷ್ಟು ಬೇಕು, ಎಷ್ಟೇ ರಾಜ ಮಹಾರಾಜ ಸಾಮ್ರಾಜ್ಯ ಅಳಿದೋಗಿವೆ ಇದಕ್ಕಾಗಿ. ಆರ್ಥಿಕ ಸಂಪತ್ತಿನ ತುಂಬಿದಂಥ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ಆರ್ಥಿಕವಾಗಿ ಆ ಸಂದರ್ಭದಲ್ಲಿ ಕೊರತೆ ಇರಲಿಲ್ಲ. ನೀವೇ ಹೇಳ್ತೀರಿ, ಕೊಳಗಲು ಮಾಡ್ತಾಯಿದ್ರು, ಸೌಟಲ್ಲಿ ಮಾಡ್ತಾಯಿದ್ರು, ಚಿನ್ನ ಮಾಡ್ತಿರು, ಬಂಗಾರ ಮಾಡ್ತಿರು, ಬೀದಲೆ ಮಾಡ್ತಿರು ಅಂತ ಹೇಳ್ತೀರಿ ನೀವು. ಸಾಮಾಜಿಕ ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ತೀರಿ. ಯಾಕೆ ಅಬೌದ್ಧಿಕವಾಗಿ ಆಯಿತು ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ನೀತಿಗಳು, ರಾಜಪ್ರಭುತ್ವ ತಗೊಂಡ ನೀತಿಗಳು, ಅಮರನಾಯಕ ಪದ್ಧತಿಯನ್ನು. ಅಮರನಾಯಕ ಅಂತಂದರೆ ಈಗ ಉದಾಹರಣೆ ಕೊಡ್ತೀನಿ ನಿಮಗೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯದ 30 ರಾಜ್ಯಗಳು ಮುಖ್ಯಮಂತ್ರಿಗಳಿದ್ದಾರೆ. ನೀವು ಪ್ರಧಾನಮಂತ್ರಿ ಅಥವಾ ದೇಶ ಆಳ್ವಿಕೆ ಮಾಡುವವರು, ಆ ರಾಜ್ಯಗಳಿಗೆ ಆ ಮುಖ್ಯಮಂತ್ರಿಗಳೇ ಆಗೋದು ಬೇಡ, ಬೇರೆ ಬೇರೆ ರಾಜ್ಯವ್ರು ಮುಖ್ಯಮಂತ್ರಿ ಆಗಲಿ ಅಂತ ಒಪ್ಕೊಬಿಡ್ತೀರಿ ನೀವು? ಹಾಗೇ ಆದದ್ದು. ವಿಜಯನಗರ ಸಾಮ್ರಾಜ್ಯ ಸೋಲಿಗೆ ಇದು ಒಂದು ಕಾರಣ. ವಿಜಯನಗರ ಸಾಮ್ರಾಜ್ಯ ಕೈ ಕೈಗಿದ್ದಂಥ ಹಲವಾರು ಪಾಳ್ಳೆಗಾರರುಗಳಿಗೆ ಅಮರನಾಯಕ ಪದ್ಧತಿ ಇತ್ತು. ಅಮರನಾಯಕರು ಅವರವರ ವಂಶಸ್ಥರ ನಾಯಕರಾಗ್ತಾಯಿದ್ರು. ಅಚ್ಯುತ ಏನು ಇವನು ನಮ್ಮ ದೇವ ರಾಮರಾಯ, ಅಳಿಯ ರಾಮರಾಯ ಅವರ ವಂಶಸ್ಥರನ್ನ ಅಮರನಾಯಕನ ನೇಮಕ ಮಾಡ್ತಾನೆ, ಅವ್ರ ವಂಶಸ್ಥರುಗಳನ್ನು. ಆವಾಗ ಯಾವಾಗ ಅವ್ರ ವಂಶಸ್ಥನ ಅಮರನಾಯಕರಾಗಿ ಮಾಡಿದ್ರು, ವಿಜಯನಗರ ಸಾಮ್ರಾಜ್ಯದ ಸ್ಥಳೀಯ ಅಮರನಾಯಕರು ಸಾಮ್ರಾಜ್ಯಕ್ಕೆ ಸಹಾಯ ಮಾಡಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಸೋಲಿಗೆ ಇದೊಂದು ಕಾರಣ. 10 ಕಾರಣಗಳು, ಇದು ಒಂದು ಕಾರಣ, ಇದೊಂದೇ ಅಲ್ಲ, ಇದು ಪ್ರಮುಖ ಕಾರಣ. ಈಗ ನಾವು ಯಾವುದಾದ್ರು ಒಂದು ಯುದ್ಧ ಕಾರ್ಗಿಲ್ ಯುದ್ಧವನ್ನು ಗೆದ್ವಿ ಅಂತಂದರೆ ಒಂದೇ ಒಂದು ಕುಪ್ಪಡಕ್ಕಾಗುತ್ತಾ? ಹಲವಾರು ಕಾರಣ ಇರ್ತವೆ, ಹಂಗೆ ಇದು ಒಂದು ಕಾರಣ. ಈ ಹಿನ್ನೆಲೆಯಿಂದ ನಾವು ಭಾರತವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅಂತಂದರೆ ಒಗ್ಗಟ್ಟಾಗಿ ಕಟ್ಟಬೇಕಾಗುತ್ತೆ ನಾವು.
ಸಂವಿಧಾನಾತ್ಮಕವಾಗಿ ಅದರಲ್ಲಿ ನಿಮಗೆ ಆ ಆಧಾರದಲ್ಲಿ ಮಾತ್ರ ನಾವು ಸಂವಿಧಾನ ನೋಡಬೇಕು ಹೊರತು ನಾವು ಇಲ್ಲಾಂದ್ರೆ ಖಂಡಿತವಾಗಿ ನಾವು ಸಂವಿಧಾನವನ್ನು ಕೇವಲ ಒಂದು ಗ್ರಂಥವಾಗಿ ಪೂಜೆ ಮಾಡಿಬಿಟ್ಟು ಅದನ್ನು ಪಠಣ ಮಾಡಿದ ತಕ್ಷಣ ಆಗಲ್ಲ, ಶಾಲೆಗಳಲ್ಲಿ ಕಂಠಪಾಠ ಮಾಡಿದ ತಕ್ಷಣ ಆಗಲ್ಲ. ಅದೊಂದು ಭಾಗ, ಮಕ್ಕಳು ಎರಡು ಮೂರ್ಸ ಕೆಲಸ ಮಾಡೋಣ ಇಲ್ಲಂತ ಹೇಳ್ತಿಲ್ಲ, ಆದರೆ ಅದೇ ಮುಖ್ಯ ಅಲ್ಲ. ಅದು ಕಾನೂನು, ಅದು ಜಾರಿ ತರಬೇಕು. ಕಾನೂನನ್ನು ಪೂಜಿಸಬಾರ್ದು, ಕಾನೂನನ್ನು ಪೂಜಿಸಬಾರ್ದು ಅಂತಂದರೆ ನಿಮಗೆ ದೇವ್ರ ಹಂಗೆ ಕಣ್ಮುಟ್ಕೊ ಪೂಜೆ ಮಾಡೋದಲ್ಲ, ಅದು ಜಾರಿ ತರಬೇಕು. ಅದನ್ನು ಜಾರಿ ತಂದಾಗ ಅದು ಕಾನೂನು ಆಗೋದು ಹೊರತು ಕಾನೂನು ಬಂದಿದೆ ಬಿಟ್ಟು ಸಂವಿಧಾನ ಇದೆ ಬಿಟ್ಟು ಪೂಜೆ ಮಾಡೋಕ್ಕಾಗುತ್ತಾ? ಸಂವಿಧಾನವನ್ನು ಜಾರಿ ತಗೊಬನ್ನಿ, ಜನರ ಬಳಿ ತಗೊಬನ್ನಿ, ಆವಾಗ ಸಂವಿಧಾನ ಮಾತಾಡುತ್ತೆ. ಏ ಸಂವಿಧಾನ ಸೂಪರ್ ಆಗಿದೆ, ಸಂವಿಧಾನ ಇವೆಲ್ಲ ಹೇಳಿದೆ ಇವೆಲ್ಲ ಹೇಳಿದೆ ಹೇಳಿದೆ ಅಂತ ಪೂಜೆ ಮಾಡೋದು, ಇಲ್ಲಿ ಬಂದು ಅದು ವಿರುದ್ಧವೇ ಮಾತಾಡೋದು ನಾನು. ಅದಲ್ಲ ಅನ್ನೋದು ಬಾಬಾ ಸಾಹೇಬರ ಆಶಯ, ಹೌದಲ್ಲ? ಅದು ಬಿಟ್ಟು ಸಂವಿಧಾನವನ್ನು ಜಾರಿಗೊಳಿಸದೆ ಸಂವಿಧಾನವನ್ನು ಸ್ವಾರ್ಥಕ್ಕೆ ಬಳಸಿಕೊಂಡು ಸಂವಿಧಾನವನ್ನು ಸ್ವಾರ್ಥ ಹಿತಾಸಕ್ತಿಯಿಂದ ತುಳಿಯುವುದು ಸಂವಿಧಾನದ ಆಶಯ ಅಲ್ಲ ಎಂಬುದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದ್ದು ನಮಗೆ. ಯಾಕಂತಂದರೆ ಇಲ್ಲಿ 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 ಧರ್ಮ ಅಂದ್ರೇನು? ಸಂವಿಧಾನ ಪ್ರಕಾರ ಧರ್ಮ ಅಂದ್ರೇನು? ಪುರಾಣದ ಮೂಲಕ ನಿರ್ಮಾಣವಾದದ್ದು ಧರ್ಮವೋ ವಾಸ್ತವದ ಮೂಲಕ ನಿರ್ಮಾಣವಾದದ್ದು ಧರ್ಮವೋ ಎಂಬ ಪ್ರಶ್ನೆಯನ್ನು ಅಂಬೇಡ್ಕರ್ ಹುಟ್ಟಾಕ್ತಾರೆ. ಅವರು ಬುದ್ಧ ಅಂಡಿ ಧಮ್ಮ ಕೃತಿನಲ್ಲಿ ಈ ಪ್ರಶ್ನೆಯನ್ನು ಹುಟ್ಟಾಕದವರು. ಭಾರತದಲ್ಲಿ ಇರುವಂಥ ಧರ್ಮ ವಾಸ್ತವ ಆದರೂ ಸಹ ಅದು ಪುರಾಣ ಮಿಶ್ರಿತಗೊಂಡಿದೆ. ದೇವರು ಮತ್ತು ದೇವರ ವಿವಿಧ ರೂಪಗಳಿಂದ ಧರ್ಮ ನಿಯಂತ್ರಣ ಆಗ್ತಾ ಇದೆ. ದೇವರು ಮತ್ತು ದೇವರ ವಿವಿಧ ನಿಯಂತ್ರಣಗಳು ಧರ್ಮದ ಒಳಗೆ ಪ್ರವೇಶ ಪಡೆದಾಗ ಧರ್ಮ ಸೋಲುತ್ತೆ, ಪುರಾಣ ಗೆಲ್ಲುತ್ತೆ, ವಾಸ್ತವ ಸೋಲುತ್ತೆ. ಧರ್ಮ ಎಂಬುದು ವಾಸ್ತವ, ದೇವರು ಎಂಬುದು ಪುರಾಣ. ಆ ಅರ್ಥ ಹೇಳ್ತಾರೆ ನಿಮಗೆ. ಧರ್ಮ ಎಂಬುದು ವಾಸ್ತವ, ಅದು ಕಾಯಕವೇ ಕೈಲಾಸ ಕಾಣುವುದು, ಆಸೆಯನ್ನು ನಿರಾಕರಿಸುವುದು, ಸಮ ಸಂಸ್ಕೃತಿ ಪ್ರತಿಪಾದನೆ ಮಾಡುವುದು. ಒಂದೇ ಮಾತಲ್ಲಿ ಬಸವಣ್ಣ ಹೇಳ್ದಂಗೆ ದೈವೇ ಧರ್ಮದ ಮೂಲವೇ ಅಂತ ಹೇಳ್ದಂಗೆ ಅಲ್ವಾ ಸರ್? ಅದನ್ನು ಬಿಟ್ಟು ನಾವು ಧರ್ಮವನ್ನು ಅಂಥ ಧರ್ಮವನ್ನು ಅದರ ಉಳಿವಿಗಾಗಿ ಅದರ ರಕ್ಷಣೆಗಾಗಿ ನಾನು ಪುರಾಣದ ಬಣ್ಣವನ್ನು ಬಳದಾಗ ಅದು ಪುರಾಣದ ಬಣ್ಣಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಅದಕ್ಕೆ ಯಾವುದೇ ವಾಸನೆ ಗೊತ್ತಾಗಲ್ಲ, ಯಾವುದೇ ಕಣ್ಣು ಕಾಣಲ್ಲ, ಯಾವುದೇ ರುಚಿಯೂ ಗೊತ್ತಾಗಲ್ಲ, ಅದರ ಸಮಯ ಬಂದಾಗ ವ್ಯಾಘ್ರ ರೂಪ ಅಂತ ಸೂಚಿಸ್ತದೆ. ಅದು ಕಣ್ಣು ಕಾಣುವಗಿಂತಲೂ ಭೀಕರ ವರ್ತನೆ ಮಾಡ್ತದೆ, ಕಿವಿ ಕೇಳೋದಕ್ಕಿಂತಲೂ ಭೀಕರ ವರ್ತನೆ ಮಾಡ್ತದೆ, ಅಥವಾ ಊಟ ಮಾಡುವಾಗಿಂತಲೂ ಭೀಕರ ವರ್ತನೆ ಮಾಡ್ತದೆ. ಅದು ಪುರಾಣದ ಕತೆ. ವಾಸ್ತವಕ್ಕೆ ಹಂಗಲ್ಲ, ವಾಸ್ತವಕ್ಕೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ವಾಸನೆ ಗೊತ್ತಾಗುತ್ತೆ ಮತ್ತು ರುಚಿ ಗೊತ್ತಾಗುತ್ತೆ, ಕಣ್ಣು ಕಾಣುತ್ತೆ, ಎಷ್ಟು ಬೇಕು ಅಷ್ಟೇ ಮಾತಾಡುತ್ತೆ. ಅದೇ ಧರ್ಮ ಎಂಬುದು ಅಂಬೇಡ್ಕರ್ ಅವರ ವಾದ, ಬೌದ್ಧ ಧರ್ಮದ ವಾದ. ನಮ್ಮಲ್ಲಿ ದೇವರು ಎಂಬ ಎಳೆಯನ್ನು ಬಿಟ್ಟು ದೇವರಿದೆ, ದೇವರನ್ನು ನಂಗೆ ಹೇಳ್ತಾ ಇಲ್ಲ, ಸತ್ಯವೇ ದೇವರು, ಕಾಯಕವೇ ದೇವರು, ಶ್ರಮವೇ ದೇವರು, ನಿಷ್ಠೆಯೇ ದೇವರು, ಮಾನವತ್ವವೇ ದೇವರು, ಹಿರಿಯರನ್ನ ಗೌರವಿಸುವುದೇ ದೇವರು, ಮಕ್ಕಳನ್ನ ಪ್ರೀತಿಸುವುದೇ ದೇವರು. ನಾನು ಹೇಗೆ ಬದುಕಬೇಕು, ನಾನು ಗಂಡ ಹೆಂಡತಿ ಹೇಗೆ ಬದುಕಬೇಕು, ಸಂಸಾರ ಹೆಂಗೆ ಸಾಗಿಸ್ಬೇಕು, ನೆರೆಯವ್ರ ಜೊತೆ ಹೇಗಿರಬೇಕು, ಕಾಣೋದು ಹೇಗಿರಬೇಕು ಅಂತ ದೇವ್ರ ತಾನೆ ದೇವ್ರತಾನೆ. ನಾನು ದೇವರೆಲ್ಲ ಪೂಜೆ ಮಾಡಿ ಗಂಟೆ ಹೊಡೆದು ಮನೆಯೆಲ್ಲ ಹೂ ಹಾಕೊಂಡು ಪಕ್ಕದಲ್ಲಿ ಬಂದ ತಕ್ಷಣ ಅವನಿಗೊಂದು ಕಿರಿಕ್ ಮಾಡ್ತೇವೆ ದೇವ್ರೊಂದು ಕರಿತಾರೆ ಅದನ್ನ, ಅಥವಾ ಅಪ್ಪ ಅಮ್ಮನ ಆಚೆ ಇಟ್ಬಿಟ್ಟು ನಾನು ಒಳಗಡೆ ಬಹಳ ಶುದ್ಧವಾಗಿ ದೇವ್ರೊಂದು ಕರಿತಾರೆ ಅದನ್ನ, ಇದೇ ದೇವ್ರ ಕನ್ಸೆಪ್ಟ್. ಅದಕ್ಕಾಗಿ ದೇವ್ರ ಪೂಜೆ ಮಾಡಿ ಲಚ್ಚಿಸ್ಕೊಂತಾರೆ ದೇವ್ರ ಅಂತ ಕರಿತಾರೆ ಅದನ್ನ, ಅದು ಹೇಳ್ತಾರೆ ನಿಮಗೆ ದಿನ ಎಷ್ಟು ಬೇಕಾದ್ರೆ ಸಾಕ್ಷಿ ನಿಮಗೆ ಆಯ್ತಾ. ಅದಕ್ಕೆ ಅದು ದೇವ್ರಲ್ಲ, ಅದು ದೇವರಲ್ಲ, ದೇವ್ರು ಇಲ್ಲವನ್ನೇ ಕೇಳ್ತೇವೆ. ದೇವ್ರು ಅನ್ನೋದು ಒಂದು ಅಮೂರ್ತವಾದದ್ದು, ಅಮೂರ್ತವಾದದನ್ನು ನೀನು ಮೂರ್ತ ರೂಪ ತಗೊಂಡು, ಮೂರ್ತವಾದದನ್ನು ಅಮೂರ್ತ ರೂಪಕ್ಕೆ ತಗೊಂಡು ನೀನು ಅನ್ಯಾಯ ಮಾಡಿದೆಯಲ್ಲ, ಅದು ಇವತ್ತು ಧರ್ಮ ವಾಸ್ತವ ಆಗಬೇಕಾಯಿತು, ಅದು ಪುರಾಣ ಆಗ್ತಾಯಿದೆ, ಪುರಾಣ ಅಧೋಗತಿಗೆ ಹೋಗಬೇಕಾಯಿತು, ಅದು ವಾಸ್ತವ ಆಗ್ತಾಯಿದೆ ಇವತ್ತು. ಇದು ಆಗಬಾರ್ದು ಅಂದರೆ ಅಂಬೇಡ್ಕರ್ ಅವರ ಮೂಲ ಆಶಯ, ಸಂವಿಧಾನ ರಚನೆ ಅಂತಲ್ಲ, ಇಡೀ ಅವರ ಬರವಣಿಗೆ, ಚಿಂತನೆ, ಅವರ ಹೋರಾಟದ ಆಶಯವೇ ಅಷ್ಟು. ಅವರ ಅಂಬೇಡ್ಕರ್ ಬರಹದ ಭಾಷಣಗಳ ಸಂಪುಟಗಳ ಸಾರವೇ ಅದು, ಸಾರವೇ ಅದು. ಅದು ಆಸೆ ಇಟ್ಕೊಂಡೇ ಅವ್ರು ಮಾತಾಡ್ತಾ ಹೋಗೋದು ಅವರು ಅಲ್ವಾ ಸರ್? ಎಷ್ಟು ಬೇಕು ನಿಮಗೆ ಅವರು, ಎಷ್ಟು ಬೇಕು ಅದಕ್ಕೆ. ಅದಕ್ಕೆ ನಿಮಗೆ ರಾಮಕೃಷ್ಣನ ಬಗ್ಗೆ ಬರೆದಂಥ ಪುಸ್ತಕನೇ ಆಗ್ಬೋದು, ಅದಕ್ಕೆ ಮನುಸ್ಮೃತಿಯನ್ನು ಸುಟ್ಟದ ಸಂದರ್ಭವೂ ಆಗ್ಬೋದು, ಮತ್ತು ಬೇರೆ 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 ಘಟನೆ ಇಟ್ಕೊಂಡು ಅಸ್ಪೃಶ್ಯದ ಬಗ್ಗೆ ಮಾತಾಡೋ ಸಂದರ್ಭಗಳಾಗ್ಬೋದು. ಇದೆಲ್ಲವೂ ಈಗ ನೋಡಿ, ಈಗ ನಮ್ಮಲ್ಲಿ ಪವಿತ್ರ ಅಪವಿತ್ರ ಅನ್ನೋದು ಬಗ್ಗೆ ಬಹು ದೊಡ್ಡ ಚರ್ಚೆ ಬರುತ್ತೆ ಸರ್. ಅಂಬೇಡ್ಕರ್ ಅವರು ಅಸ್ಪೃಶ್ಯರು ಅಂತ ಪುಸ್ತಕ ಬರೀತಾರೆ, ಅನ್ಟಚಬಲ್ಸ್ ಅಂತ ಒಂದು ಪುಸ್ತಕ ಬರೀತಾರೆ, ಚಿಕ್ಕ ಪುಸ್ತಕ, ಸಂಪುಟಗಳು ಸೇರಿಕೊಂಡಿದೆ ಈಗ. ಅವ್ರು ಏನಕ್ಕಾಗಿ ಅಸ್ಪೃಶ್ಯತೆ ಹೇಗೆ ಬಂತು ಅಂತ ಗುರುತಿಸ್ತಾರೆ. ಭಾರತದಲ್ಲಿ ಈ ಜನರಿಗೆ ಅಸ್ಪೃಶ್ಯತೆ ಹೇಗೆ ಬಂತು, ಹುಟ್ಟಿದ ಹೇಗೆ ಬಂತು, ಹುಟ್ಟು ಹೇಗೆ ಬಂತಿದ್ದು, ಹೆಂಗೆ ಹುಟ್ಟಿತು ಇದು ಅಸ್ಪೃಶ್ಯತೆ. ಅವ್ರು ಕೊಡೋದು ಎರಡೇ ಮೂರೇ ಉದಾಹರಣೆ ಕೊಡೋದು, ಒಂದು ವಾಸಿಸುವ ಸ್ಥಳ, ಭೂಮಿ, ಸೇವಿಸುವ ಆಹಾರ. ಒಂದು ಸೇವಿಸುವ ಆಹಾರ, ದನದ ಮಾಂಸವೋ ಎಮ್ಮೆ ಮಾಂಸವೋ, ಒಟ್ಲಿ ಮಾಂಸಾಹಾರ ಮತ್ತು ವಾಸಿಸುವ ಸ್ಥಳ, ಯಾವ ಒಂದು ಕೊಳಕು ಪ್ರದೇಶದಲ್ಲಿ. ಎರಡನೇದು ಭಾಳ ಮುಖ್ಯವಾಗಿ ಭೂಹೀನರು, ಮಾಡೋ ಕಸು ಮತ್ತು ಭೂಹೀನರು ಆರ್ಥಿಕತೆ ದೃಷ್ಟಿಯಿಂದ.
ಆರ್ಥಿಕತೆ ಕಸುವು ಮತ್ತು ಭೂಮಿ, ವಾಸಿಸುವ ಸ್ಥಳ, ಸೇವಿಸುವ ಆಹಾರ, ಇವು ಮೂರು ಪವಿತ್ರ ಮತ್ತು ಅಪವಿತ್ರವನ್ನು ಭಾರತದ ಧರ್ಮೀಯರು ನಿರ್ಮಾಣ ಮಾಡಿಕೊಂಡದ್ದು. ಯಾವಾಗ ಮಾಂಸಾಹಾರವನ್ನು ಸೇವಿಸ್ತಿದ್ದಂಥ ವರ್ಗ ಅದನ್ನು ತ್ಯಜಿಸಿ ಸಸ್ಯ ಆಹಾರದ ಮೂಲಕ ಶ್ರೇಷ್ಠತೆ ಗುರುಸಲಕ್ಕೆ ಇಷ್ಟಪಟ್ಟರು, ಆ ಶ್ರೇಷ್ಠತೆಯೇ ಸ್ಪೃಶ್ಯತೆಯಾಯಿತು. ಸಸ್ಯ ಆಹಾರದ ಮೂಲಕ ಶ್ರೇಷ್ಠತೆಯನ್ನು ಗುರುಸ್ಕೊಂಡ್ರಲ್ಲ, ಅಲ್ಲಿ ನಮ್ಮ ಸ್ಪೃಶ್ಯ ಅಸ್ಪೃಶ್ಯತೆ ಉಗಮಕ್ಕೆ ಕಾರಣ ಆಯಿತು. ಎರಡನೇದು ಹೇಳಿದ ಆಹಾರ, ದನದ ಮಾಂಸ, ಬಾಬಾ ಸಾಹೇಬ್ ಫಸ್ಟ್ ಹೇಳ್ತಾರೆ ಅದನ್ನು, ಅದು ಧಿಕ್ಕರಿಸ್ಬೇಕು ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ಒಂದು ಬಹಳ ಮುಖ್ಯ, ಇನ್ನೊಂದು ವಾಸಿಸುವ ಸ್ಥಳ ಮತ್ತು ಪೂಜಿಸುವ ದೇವರು. ವಾಸಿಸುವ ಸ್ಥಳ, ಪೂಜಿಸುವ ದೇವರ ಮೂಲಕ ಅಸ್ಪೃಶ್ಯ ಸೃಷ್ಟಿಯಾಯಿತು ಅಂತ. ದೇವರಿಗೆ ಹಾಕುವಂಥ ಆಚರಣೆಗಳು, ಸಂಪ್ರದಾಯ ಮತ್ತು ದೇವರ ರೂಪಗಳು, ಅವರ ಕೃಷಿ ಆಧಾರಿತ ಮತ್ತು ಅವರ ನೆಲಮೂಲ ಸಂಸ್ಕೃತಿ ಆಧಾರಿತ ದೇವರುಗಳ ರೂಪಗಳು, ಮತ್ತು ಇಲ್ಲಿಯ ದೇವ ಶಿಷ್ಟ ದೇವತೆಯಾಗಿ ರೂಪಿತಗೊಂಡಂಥ ದೇವತೆಗಳ ರೂಪಗಳು, ಅವರ ಸ್ಪೃಶ್ಯ ಅಸ್ಪೃಶ್ಯತೆ ಅಂತ ಗುರುತಾಯಿತು. ಇನ್ನೊಂದು ಪಾರಂಪರಿಕವಾದ ಭೂಹೀನತೆ, ಕೃಷಿ ಕೂಲಿ ಕಾರ್ಮಿಕರಾದ್ರೂ ಭೂಮಿ ಇಲ್ಲದೆ ಬಡತನ ಮತ್ತು ಶೋಷಣೆ, ಅಜ್ಞಾನ, ಶಿಕ್ಷಣ, ಇದನ್ನು ಈ ಎರಡರಿಂದ ಮೇಲೆ ಹೇಳಿದ ನಿಮಗೆ ಅವರ ಅಸ್ಪೃಶ್ಯತೆಯ ಪದ್ಧತಿಗಳಿಂದ ಇವನ್ನ ಆಚೆ ಇಟ್ಟು ಇವನ್ನ ಭೂಮಿ ಹೀನರಾಗಿ ಮಾಡೋದು. ಈ ಮೂರು ಕಾರಣಗಳಿಂದ ಇವರು ಭಾರತದಲ್ಲಿ ಅಸ್ಪೃಶ್ಯರಾದರು, ಅಸ್ಪೃಶ್ಯ ಕರೆಸ್ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲಾಂದರೆ ಖಂಡಿತವಾಗಲ್ಲ. ಈ ಮೂರು ಆಧಾರವನ್ನು ಬೇಸಿ ಇಟ್ಕೊಂಡೇ ಬಳಸ್ಕೊಂಡೇ ಇವರು ಸ್ಪೃಶ್ಯರಾದ್ದು. ಇವರು ಅಸ್ಪೃಶ್ಯರಾದರು, ಇವರು ಉತ್ತಮ ಜಾಗದಲ್ಲಿ ವಾಸ ಮಾಡುವುದು, ಉತ್ತಮ ದೇವಸ್ಥಾನ ಕಟ್ಟಿಕೊಂಡು ದೇವರಿಗೆ ರೂಪ ಕೊಡುವುದು, ಮತ್ತು ಉತ್ತಮ ಅಂತ ಹೇಳ್ತಿಲ್ಲ, ಸಸ್ಯ ಆಹಾರವನ್ನು ಸೇವಿಸುವ ಮೂಲಕ ಇವರು ಸ್ಪೃಶ್ಯರಾದರು, ಇವರು ಅಸ್ಪೃಶ್ಯರಾದರು. ಎಷ್ಟು ವಿಶ್ಲೇಷಣೆ ಸರ್ ಇದು, ಬಹುದೊಡ್ಡ ವಿಶ್ಲೇಷಣೆ. ಭಾರತದ ಬಹುದೊಡ್ಡ ಸಾಮಾಜಿಕ ಚಿಂತನೆ ವಿಶ್ಲೇಷಣೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಹುಟ್ಟಿಗೆ ಆ ಪುಸ್ತಕದಲ್ಲಿ ವಿವರಣೆ ಮಾಡ್ತಾ ಹೋಗ್ತಾರೆ. ಒಂದು 70 ಪುಟ ಬರುವಂಥ ಒಂದು ಕನ್ನಡದ ಅನುವಾದ ಆಗಿದೆ, ಅಂಟಚಬಲ್ಸ್ ಪುಸ್ತಕ. ಅನಾಲಿಸ್ ಆಫ್ ಕಾಸ್ಟಲ್ಲು ಇದು ಉಲ್ಲೇಖ ಮಾಡ್ತಾರೆ. ತುಂಬ ಚಂದದ ವಿವರಣೆ ನಡ್ತಾ ಹೋಗ್ತಾರೆ. ಇಲ್ಲಿ ಅಂಬೇಡ್ಕರ್ ಇಲ್ಲಿ ಭಾಳ ಮುಖ್ಯವಾಗಿ ಬರೆಯುವಾಗ ಆ ಪುಸ್ತಕದಲ್ಲಿ ಒಂದು ವಾಕ್ಯವನ್ನು ಹೇಳ್ತಾರೆ ಅವರು, ಅಲ್ಲಿ ಸಾಮಾಜಿಕ ಅಸ್ಪೃಶ್ಯತೆಗಿಂತಲೂ ಧಾರ್ಮಿಕ ಅಸ್ಪೃಶ್ಯತೆ ಬಹುದೊಡ್ಡ ಅಪಾಯಕಾರಿ ಅಂತ ಹೇಳ್ತಾರೆ. ಸಾಮಾಜಿಕ ಅಸ್ಪೃಶ್ಯತೆಗಿಂತಲೂ ಧಾರ್ಮಿಕ ಅಸ್ಪೃಶ್ಯತೆ ಬಹುದೊಡ್ಡ ಅಪಾಯಕಾರಿ. ಅಂದರೆ ಸಾಮಾಜಿಕ ಅಸ್ಪೃಶ್ಯತೆ ಕೆರೆ ನೀರು ಮುಟ್ಬೇಡ, ಬೋರ್ವೆಲ್ ಮುಟ್ಬೇಡ, ಶಾಲೆಯಲ್ಲಿ ಪಕ್ಕ ಕುಳ್ತ್ಕೋಬೇಡ, ಜೊತೆಗೆ ಊಟ ಮಾಡಬೇಡ, ನೀನು ನಾನು ಬಟ್ಟೆ ತೊಳೆಯೋ ಕಡೆ ನೀ ತೊಳಿಬೇಡ, ನಾನು ಎಮ್ಮೆ ನೀರು ಕುಡಿಸೋ ಕಡೆ ನೀ ತುಳಿಸಬೇಡ, ಮತ್ತು ಇವೆಲ್ಲ ಸಾಮಾಜಿಕವಾದ ಬರಬೇಡ, ಇದು ಸಾಮಾಜಿಕ. ಬಟ್ ಧಾರ್ಮಿಕ ಅಸ್ಪೃಶ್ಯತೆ ಬೆತ್ತಲೆ ಸೇವೆ ಮಾಡಿಸ್ಬಿಡ್ತದೆ. ಧಾರ್ಮಿಕ ಅಸ್ಪೃಶ್ಯತೆ ಅನ್ನೋದನ್ನು ಯಾರು ಏನು ಹೇಳಬೇಕಾಗಿಲ್ಲ. ಬಹಳ ಮುಖ್ಯವಾಗಿ ಸಾಮಾಜಿಕ ಅಸ್ಪೃಶ್ಯತೆಯನ್ನು ಸವರ್ಣೀಯರು ಮಾಡಿದರೆ, ಮಾತಾಡ್ತಾ ಮಾಡ್ಕೊಳ್ಳಿ, ಸಾಮಾಜಿಕ ಅಸ್ಪೃಶ್ಯತೆಯನ್ನು ಸವರ್ಣೀಯರು ಮಾಡಿದರೆ ಧಾರ್ಮಿಕ ಅಸ್ಪೃಶ್ಯತೆಯನ್ನು ಅಸ್ಪೃಶ್ಯರು ಅಸ್ಪೃಶ್ಯರೇ ಮಾಡಿಕೊಳ್ಳುತ್ತಾರೆ. ಹೇಗಂತಂದರೆ, ಅಸ್ಪೃಶ್ಯರೇ ಪಾರಂಪರಿಕವಾಗಿ ದೇವದಾಸಿ ಬಿಡುವುದು, ಅಸ್ಪೃಶ್ಯರೇ ಪಾರಂಪರಿಕವಾಗಿ ಬೆತ್ತಲೆ ಸೇವೆ ಮಾಡುವುದು, ಅಸ್ಪೃಶ್ಯರೇ ಪಾರಂಪರಿಕವಾಗಿ ಬೇವಿನ ಉಡುಗೆಯನ್ನು ತೊಟ್ಕೊಂಡು ಹೋಗೋದು, ಅಸ್ಪೃಶ್ಯರೇ ಪಾರಂಪರಿಕವಾಗಿ ಸಿಡಿ ಆಚರಣೆ ಮಾಡುವುದು, ಅಸ್ಪೃಶ್ಯರೇ ಪಾರಂಪರಿಕವಾಗಿ ಕೆಂಡದ ಮೇಲೆ ನಡ್ಕೊಂಡು ಹೋಗೋದು, ಅಸ್ಪೃಶ್ಯರೇ ಪಾರಂಪರಿಕವಾಗಿ ಬಾಯಿ ಬೀಗ ಹಾಕೊಡೋದು, ಅಸ್ಪೃಶ್ಯರೇ ಪಾರಂಪರಿಕವಾಗಿ ಬಾಲ್ಯ ವಿವಾಹಕ್ಕೆ ತುತ್ತಾಗುವುದು, ಬೇರೆ ಬೇರೆ ಅಮಾನವೀಯ ಪದ ತುತ್ತಾಗುವುದು, ಇದು ಧಾರ್ಮಿಕ ಹಿನ್ನೆಲೆಯ ಅಸ್ಪೃಶ್ಯತೆ. ಸಾಮಾಜಿಕ ಹಿನ್ನೆಲೆಯ ಅಸ್ಪೃಶ್ಯ ಸಹಿಸ್ಕೋಬೋದು ನಾವು, ಆದರೆ ಧಾರ್ಮಿಕ ಹಿನ್ನೆಲೆ ಅಸ್ಪೃಶ್ಯತೆಗೆ ನನಗೆ ನಾನೇ ಜವಾಬ್ದಾರ, ನನಗೆ ನಾನೇ ಹೊಣೆಗಾರಿಕೆ, ನನಗೆ ನಾನೇ ಅರಿವಿಲ್ಲದ ಕಾರಣಕ್ಕಾಗಿ ಇದಾಗ್ತಾ ಇದೆ. ಇದನ್ನು ಸಂವಿಧಾನ ಅರಿವು ಮೂಡಿಸ್ತದೆ ಮತ್ತು ಖಂಡಿಸ್ತದೆ. ಈ ಅರಿವು ಮೂಡಿಸುವ ಅಂಶವೂ ಗೊತ್ತಿಲ್ಲ, ಯಾಕೆ ಖಂಡಿಸ್ತದೆ ಅಂತ ಗೊತ್ತಿಲ್ಲ. ಯಾಕಂದರೆ ನನಗೆ ಗೊತ್ತಿರೋದು 2000 ವರ್ಷದ ಸಾಂಪ್ರದಾಯಿಕ ಪುರಾಣ. 2000 ವರ್ಷದ ಸಾಂಪ್ರದಾಯಿಕ ಪುರಾಣದ ಮುಂದೆ 75 ವರ್ಷದ ಯುವ ಅಥವಾ ಬಾಲ್ಯದ ಯುವಕನ ಸಂವಿಧಾನ ಸೋಲ್ತಾ ಇದೆ, 75 ವರ್ಷದ ಮುದುಕನ ಸಂವಿಧಾನ ಪ್ರತಿ ಕ್ಷಣವೂ ಗೆಲ್ತಾ ಇದೆ. ನಾವು ಮತ್ತೆ ಇವತ್ತು ಆ 2000 ಸೇರಿಸ್ಕೊಂಡ್ರೆ 75 ವರ್ಷದ ಸಂವಿಧಾನ ಅಂಬೆಗಾಲು ಅಂಬೆಗಾಲು ಇಲ್ಲ ಈ ಹುಟ್ಟಿದ ಮಗು. 2000 ವರ್ಷಕ್ಕೆ ಹೋಲಿಸ್ಕೊ ಪರ್ಸೆಂಟೇಜ್ ಎಷ್ಟಾಯಿತು? 0.2. ಅಲ್ಲಿಗೆ ಇದು ಇನ್ನೂ ಮಗು. ಅದೇ 75 ವರ್ಷದ ಮುದಿತನದ ಪುರಾಣದ ಚರಿತ್ರೆ, ಧಾರ್ಮಿಕ ಅಂಧಕಾರದ ಅಸ್ಪೃಶ್ಯತೆ ಎಗ್ಗಿಲ್ಲಿ ನಡೀತಾ ಇದೆ. ಅದಕ್ಕಾಗಿ ಸಾಮಾಜಿಕ ಅಸ್ಪೃಶ್ಯತೆ ಒಂದು ವರ್ಗ, ನೀವು ಅಲ್ಲೇ ಕುಳ್ತ್ಕೋಬೇಕು, ಅಲ್ಲೇ ನಿಂತ್ಕೋಬೇಕು, ಹೀಗೆ ಸಂಬೋಧನೆ ಮಾಡಬೇಕು. ನನ್ನ ಬುದ್ಧಿ ಅಂತ ಕರಿ, ಚಿಕ್ಕವನು ಸಹ ನೀನು ಅಣ್ಣ ತಮ್ಮ ಅಯ್ಯ ಅಂತ ಕರಿಬೇಕು, ಇದೊಂದು ಕಡೆ. ಬಟ್ ಧಾರ್ಮಿಕ ಅಸ್ಪೃಶ್ಯತೆ ನನಗೆ ನಾನೇ ಮಾಡ್ಕೊಳ್ಳೋ ಅಸ್ಪೃಶ್ಯತೆ. ಇನ್ನೊಬ್ಬರು ಮಾಡಿದ್ದಾರೆ ಸರಿ, ಇನ್ನೊಬ್ಬರು ಮಾಡಿದ್ದಾರೆ, ಅದು ನೀನ್ಯಾಕೆ ಪಲಿಸ್ತಾ ಇದೆಯಾ? ಇನ್ನೂ ಬಿಡ್ತಾ ಇಲ್ಲ, ಬಿಡಲ್ಲ. ನಾನು ಪಾರಂಪರಿಕವಾಗಿ ಬಂದಿರುವಂಥ ನನ್ನ ಸಂವಿಧಾನ ಅದನ್ನ ಹೇಳ್ತೇನೆ ನಿಮಗೆ, ಬಿಡಬೇಕು ತಪ್ಪು, ಅದು ಬಿಡಬೇಕು, ಬಿಡ್ತಾ ಇಲ್ಲ.
ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಾಗಿ ಇನ್ನೂ ನಾವು ಈ ಇಕ್ಕಟ್ಟಲಿದ್ದೀವಿ ಅಂತಂದರೆ ಈ ಧಾರ್ಮಿಕ ಅಸ್ಪೃಶ್ಯತೆಯನ್ನು ನನ್ನೊಳಗೂ ಇದೆ, ಸಾಮಾಜಿಕ ಅಸ್ಪೃಶ್ಯತೆ ಸವರ್ಣೀಯತ್ರ ಇದ್ದರೆ ಧಾರ್ಮಿಕ ಅಸ್ಪೃಶ್ಯತೆ ಅಸ್ಪೃಶ್ಯರ ಒಳಗೂ ಇದೆ. ನಾನು ಅಸ್ಪೃಶ್ಯನಲ್ಲ ಅಂತ ಒಂದು ಕಡೆ ಹೇಳ್ತಾ ಇರ್ತಾರೆ, ನಾನು ಅಸ್ಪೃಶ್ಯನಲ್ಲ, ನಾನು ನೀವು ಅಸ್ಪೃಶ್ಯನ ಕರೆದಿರೋದನ್ನ ಅಂತ ಹೇಳ್ತೀಯ, ಇನ್ನೊಂದು ಕಡೆ ಹೋಗ್ಬಿಟ್ಟು ನಾವು ಅಸ್ಪೃಶ್ಯ ಸ್ವಾಮಿ, ನಮ್ಗೆ ಯಾಕೆ ಸ್ವಾಮಿ ಅಂತ ನಾವು ಹೇಳ್ತೀವಿ. ಇದು ಅಸಂವಿಧಾನಾತ್ಮಕವಾದ ನೀತಿಗಳು, ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ದಿರೋರು, ಅಂಬೇಡ್ಕರ್ ಅವರ ಗ್ರಹಿಸ್ಕೊಳ್ದಿರೋರು ಮಾತಾಡುವ ರೀತಿಗಳು. ಇದಾಗಬಾರ್ದು, ಇದು ಇದಾಗಬಾರ್ದು, ಇದಾಗಬಾರ್ದು ಅನ್ನುವುದೇ ಭಾಳ ಮುಖ್ಯವಾದ ಆಶಯ. ಯಾಕಂದರೆ ನಿಮಗೆ ನೋಡಿ, ಈಗ ಚರಿತ್ರೆ ಎಂಬುದು ನಿಂತ ನೀರಲ್ಲ ಪರಶಿವರೇ, ಅದು ಯಾವತ್ತೂ ನಿಂತ ನೀರಲ್ಲ, ಇವತ್ತಿಗೂ ಅರಿತನೇ ಇದೆ. ನಾವು ಚರಿತ್ರೆ ನಿಂತ ನೀರು ಅಂತ ಹೇಳ್ಕೊಂಡ್ರೆ ಮೂರ್ಖರಾಗ್ಬಿಡ್ತೀವಿ ನಾವು. ಆ ಕಾಲಕ್ಕೆ ಅದು ಫ್ಲಡ್ ಬಂದು ಹರ್ಕೊಂಡು ಹೋಗ್ಬಿಟ್ಟಿದೆ. ಆ ಫ್ಲಡ್ ಬಂದು ಹರ್ಕೊಂಡು ಹೋಗುವ ಸಂದರ್ಭದಲ್ಲಿ ಬೌದ್ಧಿಕವಾಗಿ ಕೊಚ್ಚೋರು ಕೊಚ್ಕೊಂಡು ಹೋಗಿದ್ದಾರೆ, ಅಬೌದ್ಧಿಕವಾಗಿ ಉಳ್ಕೊಂಡು ಉಳ್ಕೊಂಡಿದ್ದಾರೆ. ಅಬೌದ್ಧಿಕವಾಗಿ ಉಳ್ಕೊಂಡವರ ಚರಿತ್ರೆ ಮೆರಿತಾ ಇದೆ, ಬೌದ್ಧಿಕವಾಗಿ ಕೊಚ್ಚಿಕೊಂಡು ಹೋದವರ ಚರಿತ್ರೆ ನಾಶ ಆಗ್ಬಿಟ್ಟಿದೆ. ಬೌದ್ಧಿಕ ಕೊಚ್ಚಿಕೊಂಡವ್ರ ಸಹ ನಾಶ ಆಗಿದೆ. ಇದು ಯಾಕೆ ಕೊಚ್ಕೊಂಡು ಹೋದ್ರು, ಯಾರು ಕೊಚ್ಚಿಸ್ಕೊಂಡು ಹೋದ್ರು, ಯಾರು ಪ್ರಭಾವದಿಂದ ಕೊಚ್ಕೊಂಡು ಹೋದ್ರು ಅಂತ ತಗೊಂಡಾಗ ಯಾರ ಪ್ರಭಾವವಲ್ಲ, ಇದು ಧಾರ್ಮಿಕ ಪ್ರಭಾವದ ಕೊಚ್ಚುವ ಪ್ರಭಾವದಲ್ಲೇ ಕೊಚ್ಕೊಂಡು ಹೋದ ಹೊರತು ಇವರು ಜಾತಿಯ ಕೇಂದ್ರಿತ ವ್ಯಕ್ತಿಯಲ್ಲಿ ನಿಂತ್ಕೊಳ್ಳೋಕೆ ಆಗಲಿಲ್ಲ ಇವರಿಗೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜಾತಿಯ ಪ್ರಭಾವದಲ್ಲಿ ನಿಂತ್ಕೋತಾ ಇದ್ದಾರೆ, ಧಾರ್ಮಿಕ ಪ್ರಭಾವದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅರ್ಥ ಮಾಡ್ಕೋಬೇಕು, ಇದು ನನ್ನ ಐಡೆಂಟಿಟಿ ಇದು. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧರ್ಮ ಉಳಿವಿಗೆ ಓಡಾಡ್ತಿದ್ದ ಹೊರತು ಜಾತಿ ಉಳಿವಿಗೆ ಓಡಾಡ್ತಾನೆ ಇಲ್ಲ, ಜಾತಿ ಗಟ್ಟಿಯಾಗ್ಬಿಟ್ಟಿದ್ದೇವೆ ರವಿ ಸರ್ ಆಯ್ತಾ. ಧರ್ಮ ಉಳಿವು ಓಡಾಡ್ತಾ ಇದೆ. ಅಣ್ಣ ನಾನು ಬೀದಿ ಬಂದ್ಬಿಟ್ಟಿನಿ ಅಣ್ಣ, ನಾನು ಹಿಡ್ಕೊಪ್ಪ, ನನ್ನ ಧರ್ಮ ಹೋಗ್ತಾ ಇದ್ದೀನಿ, ನಾನು ನಾಶ ಆಗ್ಬಿಡ್ತಾ ಇದ್ದೀನಿ, ನಾನು ಉಳಿಸು ನಾನು ಉಳಿಸು ಅಂತ ಧರ್ಮ ಬಾಯಿ ಬೆಳ್ಕೊತಾ ಇದೆ. ಉಳಿಸ್ಬೇಕಂತ ಯಾರು? ಜಾತಿ ಜನ. ಜಾತಿ ಗಟ್ಟಿ ಆಗಿಬಿಟ್ಟಿದ್ದಾರೆ. ಏ ನಮ್ಮ ಜಾತಿ ಗಟ್ಟಿ, ನಮ್ಮ ಜಾತಿ ಶ್ರೇಷ್ಠ, ಏ ನಾನೊಂದಿದ್ದು ಈ ಇದು ಇದು ಭಾಳ ಶ್ರೇಷ್ಠ ಇದು ಅಂತಾಗಿದೆ. ಧರ್ಮ ಬೀದಿ ನಿಂತ್ಕೊ ಬಾಯಿ ಬಿಡ್ತಾ ಇದೆ. ಧರ್ಮ ಅಣ್ಣ ನನಗೊಬ್ಬ ನಾಯಕನ ಕೊಡು, ನನಗೊಬ್ಬ ವಾರಸ್ತಾರನ ಕೊಡು, ನಾನು ಕರ್ಕೊಳ್ಬ, ನಾವೊಂದು ಮನೆ ಕಟ್ಟು ಅಂತ ಕಿರ್ಚಾಡ್ತಾ ಇದ್ದೆ. ಧರ್ಮ ಜಾತಿ ಹಂಗಲ್ಲ. ಏಯ್ ಸುಖ ಪೀಠಗಳು ಸಿಂಹಾಸನ ಹಾಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಸುಖವಾಗಿ ಕುಂತ್ಕೊಂಡಿದ್ದಾರೆ. ನೀವು ಒಬ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದೀರಿ, ಕಾಲು ನಮಸ್ಕಾರ ಮಾಡ್ತಾ ಇದ್ದೀರಿ, ಬೀಳ್ತಾ ಇದ್ದೀರಿ, ಸಾಷ್ಟಾಂಗ ಬಿಡ ಸೂಟು ಬೂಟು ಹಾಕೊಂಡು ಉದ್ದಕ್ಕೆ ಬೀಳ್ತಾ ಇದ್ದೀರಿ ಒಬ್ಬಿಟ್ಟು ನೀವು. ಧರ್ಮಕ್ಕಲ್ಲ, ಜಾತಿಗೆ. ಇದು ಇದನ್ನು ನಾವು ಬರೀಬಾರ್ದು. ಯಾಕಂದರೆ ಭಾರತ ಬಹುದೊಡ್ಡ ಸಂಸ್ಕೃತಿ ಹೊಂದಿರುವಂಥ ರಾಷ್ಟ್ರ. ಅಂಬೇಡ್ಕರ್ ಹೇಳುವಾಗೇ, ಅಂಬೇಡ್ಕರ್ ಅವರು 1956 ಅಕ್ಟೋಬರಲ್ಲಿ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ಮಹಾನವಮಿ ಅಕ್ಟೋಬರ್ ಬಂತಲ್ಲ, ಆ ಟೈಮಲ್ಲಿ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ಬೌದ್ಧ ಧರ್ಮ ಸ್ವೀಕಾರ ಮಾಡುವಾಗ ಮಾತು ಹೇಳ್ತಾರೆ ಅವರು, ನಾನು ಮರಳಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಯಾಕೆ ಮಾತಾಡಿದ್ರು ಅವರು? ಮತಾಂತರ ಅಂತೂ ಹೇಳಲಿಲ್ಲ, ಮತ ಸ್ವೀಕಾರ ಅಂತ ಹೇಳಲಿಲ್ಲ, ನಾನು ಮರಳಿ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಅಂದರೆ ಒಂದು ಮನೆಯಿಂದ ಆಚೆ ಬಂದಿದ್ದರು, ಬೌದ್ಧ ಧರ್ಮದಿಂದ ಭಾರತ ಮೂಲ್ಯವಾಸಿಗಳು ಆಚೆ ಬಂದಿದ್ದರು, ಜೈನ ಧರ್ಮದಿಂದ ಇಲ್ಲ, ಮುಂಚೆ ಹೇಳಿದ್ದೀನಿ ನಿಮಗೆ ಜೈನ ಧರ್ಮ. ಆದರೆ ಈ ಬೌದ್ಧ ಧರ್ಮ ಭಾಳ ಒಂದಷ್ಟು ಜನಪರ ಚಿಂತನೆ ಇಟ್ಕೊಂಡು, ಜನರ ಕಲ್ಯಾಣ ಇಟ್ಕೊಂಡು, ಸಮಾಜ ಇಟ್ಕೊಂಡು ಬಂದದ್ದು ಬೌದ್ಧ ಧರ್ಮ ಆಯಿತು. ಅದು ಆಧಾರದ ಮೇಲೆ ಅಶೋಕನು ಆಳ್ವಿಕೆ ಮಾಡಿದ್ದು. ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂಬ ತತ್ವ ಸಿದ್ಧಾಂತ ಇಟ್ಕೊಂಡು ಅವನು ಹಿರಿಯರನ್ನ ಮಕ್ಕಳನ್ನು ಎಲ್ಲೂ ಗೌರವಿಸ್ಕೊಂಡು ಪ್ರಭುತ್ವನ ಆಳ್ವಿಕೆ ಮಾಡ್ಕೊಂಡ್ಬಂದದ್ದು. ಮತ್ತು ಅವನ ಕಾಲದಲ್ಲಿ ಹೇಗಿತ್ತು ಅಂತೆಲ್ಲ ಗೊತ್ತಿದೆ, ವಿಶ್ವವಿದ್ಯಾಲಯ ಶೈಕ್ಷಣಿಕ ಸಾಮಾಜಿಕ ಎಲ್ಲ ಗೊತ್ತಿದೆ. ಮತ್ತು ಅಂಥ ಒಂದು ಬೌದ್ಧ ಧರ್ಮದ ಆಶಯದಂತೆ, ಬೌದ್ಧ ತತ್ವ ಸಿದ್ಧಾಂತಗಳ ಆಶಯದಂತೆ ಭಾರತವನ್ನು ನೋಡಬೇಕಾಗಿದೆ, ಕಟ್ಟಬೇಕಾಗಿದೆ, ಅದೇ ನಮ್ಮ ಮೂಲ ಧರ್ಮ. ಅದಕ್ಕಾಗಿ ನಾನು ಮತ್ತೆ ನನ್ನ ಮನೆಗೆ ಹೋಗ್ತಾ ಇದ್ದೀನಿ, ಮರಳಿ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಆಶಯದ ಮೂಲಕ ಹೋಗೋದವರು ಅಂಬೇಡ್ಕರ್ ಅವರು. ಯಾವತ್ತೂ ಅವ್ರು ಮತಾಂತರ ಆಗಲ್ಲ. ಈ ನೆಲೆಯಿಂದ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದರೆ ಮಾತ್ರ ಪಕ್ಷಾಂತರ. ಈಗ ನಾವು ನೀವು ಯಾವುದೇ ಪಕ್ಷಕ್ಕೆ ಹೋದವರಲ್ಲ, ಅದರಿಂದ ನಾವು ಒಂದು ಪಕ್ಷಕ್ಕೆ ಹೋದರೆ ಪಕ್ಷ ಸೇರ್ಪಡೆ ಹೊತ್ತು ಪಕ್ಷಾಂತರ ಅಲ್ಲ, ಸೇರ್ಪಡೆಗೊಂಡು ಇನ್ನೊಂದು ಪಕ್ಷಕ್ಕೆ ನಂತರ ಹೋದರೆ ಅದು ಪಕ್ಷಾಂತರ. ಹಾಗಾಗಿ ಭಾರತದಲ್ಲಿ ಜಾತಿ ಇದೆ, ಧರ್ಮ ಇಲ್ಲ. ಈ ಜಾತಿಗಳೆಲ್ಲವೂ ಧರ್ಮ ಅಂತ ಹೇಳುವುದಕ್ಕೂ ಸಾಧ್ಯ ಇಲ್ಲ. ಆದರೆ ಈ ಜಾತಿಯ ಜನ ಧರ್ಮಕ್ಕೆ ಸೇರುವುದರಿಂದ ಅದು ಸೇರ್ಪಡೆಯೇ ಹೊರತು ಮತಾಂತರ ಅಲ್ಲ ಎಂಬುದು ಅಂಬೇಡ್ಕರ್ ವಾದ. ಅಂಬೇಡ್ಕರ್ ವಾದ ಇದು ಮತಾಂತರ. ಬ್ರಿಟಿಷರು ಬಂದಾಗ ದಲಿತರು ಮತಾಂತರ ಆದರು, ಮುಸ್ಲಿಮರು ಬಂದಾಗ ದಲಿತರು ಮತಾಂತರ ಆದರು, ಇನ್ಯಾರು ಬಂದಾಗ ಮತಾಂತರ ಆದರು, ಸಿಖ್ಖರು ಲಿಂಗಾಯತರನ್ನು ಮತಾಂತರ ಆದರು ಅಂತಲ್ಲ. ಬಸವಣ್ಣ ಲಿಂಗಾಯತರಾಗಿ ಪರಿವರ್ತನೆ ಮಾಡಿದ್ನೋ ಮತಾಂತರ ಮಾಡೋದು ಹೇಳಿ ನೋಡೋಣ. ಹೇಳಿ, ಪರಿವರ್ತನೆ ಅಂದಮೇಲೆ ಅದು ಸೇರ್ಪಡೆಯೋ ಮತಾಂತರವೋ? ಕ್ರೈಸ್ತರ ಕಾಲದಲ್ಲೂ ಹಂಗೆ ಆದದ್ದು. ಬ್ರಿಟಿಷರು ಬಂದಾಗಲೂ ಈ ಜನವರ್ಗದವರನ್ನ ಯಾವ ನಮ್ಮ ಭಾರತದ ಸಂಸ್ಕೃತಿ ಧರ್ಮ ಒಂದು ವರ್ಗ ಆಚೆ ಇಟ್ಟಿತ್ತೋ, ಶಿಕ್ಷಣದಿಂದ ಆಚೆ ಇಟ್ಟಿತ್ತೋ, ಮಾನವನ ಮೂಲಭೂತ ಹಕ್ಕುಗಳಿಂದ ಆಚೆ ಇಟ್ಟಿತ್ತೋ, ಆ ವರ್ಗಕ್ಕೆ ಒಂದಷ್ಟು ಚರ್ಚೆಯಲ್ಲಿ ಉಪ್ಪಿಟ್ಟು ಕೊಟ್ಟರು, ಒಂದಷ್ಟು ಬಿಸ್ಕೆಟ್ ಕೊಟ್ಟರು, ಒಂದಷ್ಟು ಏನು
ಮೆಡಿಸಿನ್ ಕೊಟ್ಟರು, ಕುಷ್ಠರೋಗಗಳಿಗೂ ಬೇರೆ ಬೇರೆ ರೋಗಗಳು ಮೆಡಿಸಿನ್ ಕೊಟ್ಟರು, ಸಹಜವಾಗಿ ಹೋಗಿ ಸೇರಿಕೊಂಡ್ರು. ಯಾರೋ ಒಬ್ರು ಬಂದು ನಮ್ಮನ್ನು ದೇವ್ರಾಗ ಮುಟ್ತಾರಲ್ಲಪ್ಪ, ಈ ದೇಶದಲ್ಲಿ ಮುಟ್ಟೇ ಇರಲ್ಲ ನಮ್ಮ ಯಾರೋ ನಮ್ಮನ್ನು, ನನ್ನ ಹೆಂಡತಿ ನನ್ನ ಮಕ್ಕಳು ಬಿಟ್ಟರು ಯಾರನ್ನು ಮುಟ್ಟೇ ಇರಲ್ಲ, ಇದ್ಯಾರೋ ಬೇರೆ ವ್ಯಕ್ತಿ ಬಂದು ನಾನು ಮುಟ್ತಾವಲ್ಲ ಅಂತ ಹೇಳ್ಬಿಟ್ಟು ಅವರು ದೇವ್ರಾಗ ಕಂಡು ಮತಾಂತರ ಆದರು, ಮತ ಸ್ವೀಕಾರ ಮಾಡಿದ್ರು. ಯಾಕಾಗಿರ್ಬಾರ್ದು ಅದನ್ನು, ಯಾಕೆ ಒಪ್ಪಾರ್ದು ಅದನ್ನು, ನಾನು ನೀವ್ಯಾಕೆ ಆ ಕೆಲಸ ಮಾಡಲಿಲ್ಲ ಆರಂಭದಿಂದ, ಯಾಕೆ ಒಪ್ಕೊಳ್ಳಲ್ಲ, ಇದನ್ನೇ ಬಾಬಾ ಸಾಹೇಬ್ರ ಪ್ರಶ್ನೆ ಮಾಡಿದ್ರು. ಈ ಉಳಿಕೆಲ್ಲ ಇಟ್ಕೊಂಡು ನಾನು ಬಹುದೊಡ್ಡ ಬಹು ಸಂಸ್ಕೃತಿ ರಾಷ್ಟ್ರ, ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಯಾಕೆ ಕರ್ಕೋಬೇಕು ನಾನು, ನಂದು ಜಾತಿಯ ರಾಷ್ಟ್ರ ಅಂತ ಕರ್ಕೋತೀನಿ ಬೇಕಾದ್ರೆ, ನಂತ ಅಂಬೇಡ್ಕರ್ ಹೇಳ್ತಾರೆ ನಂದು ಜಾತಿಯ ರಾಷ್ಟ್ರ ಅಂತ ಕರಿತೀನಿ ಬೇಕಾದ್ರೆ, ನಾನು ಜಾತಿಗಳ ರಾಷ್ಟ್ರ ಅಂತ ಕರಿತೀನಿ, ನಾನು ಜಾತಿಗಳ ಆಧಾರದ ರಾಷ್ಟ್ರ ಅಂತ ಕರಿತೀನಿ ಅಂತ ಬಾಬಾ ಸಾಹೇಬ್ರು ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನು. ಆದರೆ ನಿರಾಕರಿಸಿ, ಸಂವಿಧಾನದಲ್ಲಿ ಅದನ್ನು ಸಂಪೂರ್ಣ ನಿರಾಕರಿಸಿ ಜಾತ್ಯತೀತ ಮಾಡ್ತಾರೆ. ಮನುಸ್ಮೃತಿಯರ ಸುಡುವಾಗ ಈ ಮಾತು ಹೇಳುವುದು ಅವರು, ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ಕರೆಯೋಕೆ ಮನಸ್ಸೊಪ್ಪಲ್ಲ, ನಮ್ಮದು ಜಾತಿಯ ರಾಷ್ಟ್ರ, ಜಾತಿಯ ಕೊಂಪೆಯಲ್ಲಿ ಬೆಳೀತಿರುವಂಥ ರಾಷ್ಟ್ರ, ಯಾವ್ಯಾವ ಜಾತಿ ಹೇಗಿರಬೇಕು ಅಂತ ಹೇಳುವ ಈ ಮನುಸ್ಮೃತಿಯನ್ನು ಸುಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದನ್ನು ಹೇಗೆ ಜೀವಿಸ್ಬೇಕು, ಎಲ್ಲಿ ಕುಳಿತ್ಕೋಬೇಕು, ಎಲ್ಲಿ ನಿಂತ್ಕೋಬೇಕು, ಏನು ಮಾಡಬೇಕು ಅಂತ ಕಂಡೀಷನ್ ಮಾಡಿರುವಂಥ ಈ ಮನುಸ್ಮೃತಿಯನ್ನು ಮನಸಾರ ಸುಡ್ತಾ ಇದ್ದೀನಿ, ನೋವಿಂದ ಸುಡ್ತಾ ಇದ್ದೀನಿ, ಒಬ್ಬ ಭಾರತದ ಪ್ರಜೆಯಾಗಿ ಭಾರತದ ಒಬ್ಬ ಸತ್ಪ್ರಜೆಯನ್ನು ಸುಡ್ತಾ ಇದ್ದೀನಿ, ಖಂಡಿಸ್ತಾ ಇದ್ದೀನಿ ಅಂತ ಸುಡ್ತಾರೆ ಹೊರತು ಅದೇನು ಸುಟ್ಬಿಟ್ಟು ಭಾಳ ವಿಜಯೋತ್ಸವ ಆಚರಣೆ ಮಾಡೋಕೆ ಹೋಗಲ್ಲ. ನಾನು ಮುಂಚೆ ಹೇಳಿದೆ ನಿಮಗೆ ಆ ಕಲ್ಚರ್ ನಾವು ಯಾವತ್ತೂ ಒಪ್ತಿರಲ್ಲ ಪರಮೇಶ್ವರ್, ಅದನ್ನು ಇಲ್ವ. ಬಟ್ ಅಂಬೇಡ್ಕರ್ ವಾದ ಬೇಕು ನನಗೆ, ಅಂಬೇಡ್ಕರ್ ವಾದಿ ಬೇರೆ, ಅಂಬೇಡ್ಕರ್ ವಾದ ಬೇರೆ. ಅಂಬೇಡ್ಕರ್ ವಾದಿ ಅನ್ನುವುದು ಬೇರೆ ಬೇರೆ ಅಂಶಗಳು ಬರ್ತದೆ. ಅಂಬೇಡ್ಕರ್ ವಾದ ಅಂದ್ಬಿಟ್ರೆ ಫಿಲಾಸಫಿ ಇದೆಯಲ್ಲ, ಅದು ರಾಷ್ಟ್ರೀಯ ಐಕ್ಯತೆಯ ಫಿಲಾಸಫಿ, ಅದು ಬಹು ಸಂಸ್ಕೃತಿಯನ್ನು ಒಂದು ಮಾಡುವ ಸಂಸ್ಕೃತಿಯ ಫಿಲಾಸಫಿ ಅದು, ಅದು ಇಂಪಾರ್ಟೆಂಟ್ ಆಗಬೇಕು ನಮಗೆ. ಅದು ಅರ್ಥ ಆಗಿದೆ ನಮಗೆ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಜನಿಸಿದಂಥ ಈ ನಾಡಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಅವರ ತತ್ವಗಳನ್ನ ಮತ್ತೆ ನಾವು ಹೊಡೆದಾಳ್ತಾ ಇದ್ದೀವಿ, ನಮ್ಮ ಸ್ವಾರ್ಥಕ್ಕೆ ಬಳಸ್ಕೋತಾ ಇದ್ದೀವಿ, ಸ್ವಾರ್ಥಪರ ಚಿಂತನೆ ಬಳಸ್ಕೋತಾ ಇದ್ದೀವಿ. ಬುದ್ಧನೂ ನನ್ನ ಮನೆ ಕೂಸಾದ, ಬಸವನೂ ನನ್ನ ಮನೆ ಕೂಸಾದ, ಅಂಬೇಡ್ಕರ್ ನನ್ನ ಮನೆ ಕೂಸ್ ಮಾಡ್ಕೋಬಿಟ್ವಿ, ಇದರಿಂದ ಹೆಚ್ಚು ಉಳಿಗಾಲ ಇಲ್ಲ. ಇದಕ್ಕೆ ಒಂದೇ ಉದಾಹರಣೆ ನಮ್ಮ ಊರಲ್ಲಿ ಹೇಳ್ತಾರೆ ರವಿ ಸರ್, ಒಂದು ಮಾತು ಹೇಳ್ತಾರೆ, ನಮ್ಮ ತಾಯಿ ಹೇಳ್ತಾ ಇದ್ಲು, ಅರ್ಷದ ಕೂಳು ನಂಬಿಕೊಂಡು ವರ್ಷದ ಕೂಳು ಕಳ್ಕೊಂಡ ಅಂತ, ಅರ್ಷದ ಕೂಳನ್ನು ನಂಬಿಕೊಂಡು ವರ್ಷದ ಕೂಳು ಕಳ್ಕೊಬಿಟ್ಟ ಅಂತ. ಹಾಗಾಗಿ ನಾವು ತಾತ್ಕಾಲಿಕ ಜಾತಿ ಧರ್ಮದ ಕೂಳನ್ನು ನಂಬ್ಕೊಬಿಟ್ಟು ಜಾತ್ಯಾತೀತ ವರ್ಷದ ಕೂಳನ್ನು ಕಳ್ಕೊಬಿಟ್ವಿ ನಾವು. ಇವತ್ತು ಧರ್ಮದ ಹಿನ್ನೆಲೆಯಿಂದ ಜಾತಿ ಹಿನ್ನೆಲೆಯಿಂದ ನಾವು ಹೋರಾಡ್ಕೊಂಡು ನಾವು ಸಂಘರ್ಷ ಮಾಡ್ತೀವಲ್ಲ, ಇದು ತಾತ್ಕಾಲಿಕ. ಆದರೆ ಇದೆಲ್ಲ ಬಿಟ್ಟು ಪರ್ಮನೆಂಟ್ ಭಾರತ ಕಟ್ತೀವಲ್ಲ, ಅದು ವರ್ಷದ ಕೂಳು, ಶತಶತಮಾನದ ಕೂಳು. ಆ ಶತಶತಮಾನದ ಕೂಳನ್ನ ನಾವು ಕಳ್ಕೊಬಿಟ್ವಿ, ವರ್ಷದ ಕೂಳನ್ನ ನಾವು ಕಟ್ಕೋಬೋದು. ಇದು ಆಗಬಾರ್ದು. ಯಾಕಂದರೆ ನಿಮಗೆಲ್ಲ ಗೊತ್ತಿರಾಗಿದೆ, ಚರಿತ್ರೆ ಉದ್ದಕ್ಕೂ ಈ ರಾಷ್ಟ್ರದ ಮೂಲ ನಿವಾಸಿಗಳು, ಇಲ್ಲಿನ ಕಾಡು ಜನರು ಮತ್ತು ನಾಡಿನ ಕೆಲವು ಇವ ದುಡಿಯುವ ಜನ ವರ್ಗದವರು, ಅಸ್ಪೃಶ್ಯ ವರ್ಗದವರು ಎಲ್ಲರೂ, ಕುರುಬ ಬೇಡ ವಲಯ ಮಾದಿಗ ಬುಡಕಟ್ಟು ಜನರು ಎಲ್ಲರೂ, ಈ ಬುಡಕಟ್ಟು ಜನರ ಆಚರಣೆಗಳು ಸಂಪ್ರದಾಯಗಳ ಹಿಂದೆ, ಹಾಗಂತ ನಾನು ಬ್ರಾಹ್ಮಣರಿಲ್ಲ ಅಂತ ಹೇಳ್ತಾ ಇಲ್ಲ, ಕಾಲಕಾಲಕ್ಕೂ ಪ್ರಭುತ್ವಗಳು ಬದಲಾವಣೆ ಆದಾಗ ಈ ಮೂಲ ನಿವಾಸಿಗಳೇ ಬ್ರಾಹ್ಮಣ ಪರಿವರ್ತನೆ ಆದ ದಾಖಲೆ ನಮ್ಮಲ್ಲಿದೆ, ದಾಖಲಿದೆ. ಮತ್ತೆ ಅಯ್ಯೋ ಏನಿಗೆ ಹೇಳ್ತೀರಿ ನೀವು, ಈಗ ಶಂಕರಾಚಾರ್ಯರು ಬಂದಮೇಲೆ, ರಾಮಾನಾಚಾರ್ಯರು ಬಂದಮೇಲೆ, ರಾಮಾನಾಚಾರ್ಯರು ಯಾರನ್ನ ಬ್ರಾಹ್ಮಣರಾಗಿ ಮಾಡಿದ್ದು, ಯಾರನ್ನು ಮಾಡಿದ್ದು ಅಲ್ವಾ, ಮೇಲುಕೋಟೆಯ ಬ್ರಾಹ್ಮಣರೆಲ್ಲ ಯಾರು, ಚರಿತ್ರೆ ದೊಡ್ಡದಿದೆ. ಅದು ನಮ್ಮಲ್ಲಿ ಭೂಸ್ನವರು ಅಂತ ಕರೀತಾರೆ, ತಮಿಳ್ನಾಡಿಂದ, ತಮಿಳ್ನಾಡಲ್ಲಿ ಅವರು ಆಗಲೇ ಅವರು ದಲಿತ ಸಮುದಾಯದವ್ರನ್ನ ಅವರು ವೈಷ್ಣವ ಪರಿವರ್ತನೆ ಮಾಡಿ ಅಲ್ಲಿನ ಚೋಳರು ಶೈವ ಸಂಪ್ರದಾಯ ಚೋಳರು ರಾಮಾನಾಚಾರ್ಯನ ಬಹಿಷ್ಕರಿಸಿ ಮಾಡಿಸಿ ಆಚೆ ಇಟ್ಟದಾಗ, ವೈಷ್ಣವರು ಶೈವರು ಆಚೆ ಇಟ್ಟದ ಚೋಳರು, ಆ ಚೋಳರ ರಾಜ್ಯದಿಂದ ಭಾರತದ ಕರ್ನಾಟಕದ ಜೈನರ ನಾಡಿಗೆ ಬಂದದ್ದೇ ರಾಮಾನಾಚಾರ್ಯ ಅಲ್ವ. ಅಲ್ಲಿಂದ ಬಂದಮೇಲೆ ಇಲ್ಲಿಯ ಇವತ್ತಿಗೂ ನಿಮಗೆ ಪರಮೇಶ್ವರ್, ನೀವು ಮಡಿಕೇರಿಯ ಕೆಲವು ಭಾಗ, ಆಮೇಲೆ ಚಿಕ್ಕಮಗಳೂರು, ಕಡೂರು, ಬೀರೂರು, ಕುದುರೆಮುಖದ ಭಾಗಕ್ಕೆ ಹೋದರೆ, ಚಿಕ್ಕಮಗಳೂರು ಕಡೆ ಹೋದರೆ ನಿಮಗೆ, ಆಮೇಲೆ ತೀರ್ಥಹಳ್ಳಿ, ಶಿವಮೊಗ್ಗದ ತೀರ್ಥಹಳ್ಳಿ ಕಡೆ ಹೋದರೆ, ಗೌಡರಲ್ಲಿ ಒಂದು ಎರಡು ಎಡೆ ಇಡ್ತಾರೆ ಈ ಪೂಜೆಗಳಿಗೆ ಮಾಡುವಾಗ ಎರಡು ಎಡೆ ಇಡ್ತಾರೆ, ಒಂದು ಜೈನ್ ಎಡೆ, ಇನ್ನೊಂದು ಇವತ್ತು ಸಂಪ್ರದಾಯ ಎಡೆ, ವೈಷ್ಣವ ಎಡೆ. ಜೈನ ಎಡೆ ಅಂತಂದರೆ ಬಿಟ್ಟಿದೇವನ ಕಾಲದ ಎಡೆ, ಬಿಟ್ಟಿದೇವನ ಕಾಲದಲ್ಲಿ ಜೈನರಾಗಿದ್ದವರು, ಅವನು ಶ್ರೀ ವೈಷ್ಣವನಾದ ಕಾರಣಕ್ಕಾಗಿ ಇವರು ವೈಷ್ಣವರಾದವರು, ಹಾಗಾಗಿ ತಮ್ಮ ಪೂರ್ವಿಕರಿಗೂ ಒಂದು ಎಡೆ ಇಟ್ಬಿಡೋದವರು, ಜೈನರು ಒಂದು ಎಡೆ, ಅವ್ರ ಪೂರ್ವಿಕರು ಜೈನರು, ಎಡೆ ಇಡೋದು ಒಂದು ಪಿತೃಪಕ್ಷ ಮಾಡುವಾಗ ಜೈನ ಎಡೆ. ಆ ನಂತರದಲ್ಲಿ ಇದಕ್ಕೆ ನಮ್ಮಲ್ಲಿ ತುಂಬ ನನ್ನ ಫ್ರೆಂಡ್ಸ್ಗಳು ತುಂಬ ನಿದರ್ಶನ ಇದೆ, ನಾನು ಹೋಗಿದ್ದೀನಿ, ಹೋಗಿ ಅದು ಕೇಳ್ತೇನೆ. ಪುನಃ ಇವತ್ತಿನ ಸಂಪ್ರದಾಯಕ್ಕೂ ಒಂದೆಡೆ, ಇದು ನಮಗೆ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂತಂದರೆ, ಆ ಕಾಲದಲ್ಲಿ ಅಲ್ಲಿಂದ ಬಂದು ಇಲ್ಲಿ
ಈ ಜನವರ್ಗ ದುಡಿಯುವ ವರ್ಗ ಹೇಗೆ ಮತಾಂತರ ಆದರು, ಹೇಗೆ ವೈಷ್ಣವರ ಪರಿವರ್ತನೆ ಆದರು, ರಾಜ ಪರಿವರ್ತನೆ ಆದ ಪ್ರಜೆಗಳಾಗಲೇಬೇಕಲ್ಲ, ಅದು ಎಲ್ಲ ಆಗಲಿಲ್ಲ. ಒಂದಷ್ಟು ಜನ 100,000 ವರ್ಷಗಳಲ್ಲಿ ಹಿಂಗೆ ಜನ ಆಗಿದ್ದಾರೆ, ಈಗ 1,000 ವರ್ಷಗಳಲ್ಲಿ ಹಿಂಗಾಗಿದ್ದಾರೆ. ಏನು ಎಲ್ಲ ಏನು ಅಲ್ಲ, ಎಲ್ಲ ಏನು ಮಧ್ಯಪ್ರಾಚ್ಯದಿಂದ ಬಂತು ಹೇಳೋಕ್ಕಾಗುತ್ತಾ? ಮಧ್ಯಪ್ರಾಚ್ಯದಿಂದ ಬಂದರು ಇಂಡಿಯಾಕ್ಕೆ ಅಂತ ಹೇಳೋಕ್ಕಾಗುತ್ತಾ? ಅಥವಾ ಇಲ್ಲಿ ಇಲ್ಲಿ ಯಾವುದೋ ಚಿತ್ತೋಡಿಗೆ ನಮ್ಮಲ್ಲಿದೆ, ಈಗ ನಮ್ಮ ಊರು ಕಮಲಾಪುರ ಇದೆ, ಅಲ್ಲಿ ಮುಸ್ಲಿಮ್ಸ್ ಎಲ್ಲ ಏನು ಅಥೆನ್ಸಿಂದ ಬಂದ್ರ? ಪಾಪ, ಯಾವ ಕಾಲದಲ್ಲಿ ಏನು ಆಗ್ಬಿಟ್ಟು ಇವತ್ತು NDA ಪರೀಕ್ಷೆ ಮಾಡಿದ್ರೆ ನಿಮಗೆಲ್ಲ ನಮ್ಮ ನಮ್ಮ ಬಂಧುಗಳಿಗೆ ಕಾಣ್ತವೆಲ್ಲ ಬುಕ್ಗಳೆಲ್ಲ. ಈಗ ರವೀಂದ್ರ ಸರ್, ನಮ್ಮ ಊರು ಸೋಸ್ಲೆ, ಅದು ಹೇಳಲೇಬೇಕು, ರೆಕಾರ್ಡ್ ಮಾಡಬೇಕಾದ್ರೆ ಅದನ್ನು. ಸೋಸ್ಲೆ, ಸೋಸ್ಲೆನಲ್ಲಿ ಮಸೀದಿ ಇದೆ, ಒಂದು 250 ಮಸೀದಿ ಶಾಸನ ಇದೆ. ನಮ್ಮ ಊರಿನ ಮಸೀದಿಯನ್ನು ಕಟ್ಟಿಸಿದ್ದು ಟಿಪ್ಪು ಸುಲ್ತಾನ್. ನಮ್ಮ ಊರಿನ ಮಸೀದಿಯನ್ನು, ನಮ್ಮ ಊರಿನ ಪಕ್ಕದಲ್ಲಿ ಚಿಕ್ಕ ಬಾಗಿಲು, ದೊಡ್ಡ ಬಾಗಿಲು, ನರೀಪುರ, ಚಿಮಿಲಿ ಅಂತ ಊರುಗಳಿವೆ, ಬನ್ನೂರು ಎಲ್ಲ ಊರುಗಳಿವೆ. ಆ ಊರುಗಳಲ್ಲೂ ಟಿಪ್ಪು ಓಡಾಡಿದ ದಾರಿ, ಟಿಪ್ಪು ಕಟ್ಟಿಸಿದ ಮಸೀದಿಗಳಿವೆ. ಚಿಮಿಲಿ ಅಂತ ಒಂದು ಊರು ಬರ್ತದೆ ನಮ್ಮ ಊರು ನೋಡಿ, ಹೆಸರು ನೋಡಿ ಹೆಂಗೆ ಚಿಮಿಲಿ ಅಂತ. ಅಲ್ಲಿ ನೀರು ಭಾಳ ಏನು ಭಾಳ ಚಂದದ ನೀರು ಬರ್ತದೆ ಅಲ್ಲಿ 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 ನೀರು ಅದು ಮಿನರಲ್ ವಾಟರ್ ಇವತ್ತು ಹೆಂಗೆ ಕರಿತೀವಿ ಹಂಗೆ, ಆ ನೀರನ್ನ ಟಿಪ್ಪು ಕುಡಿಯೋಕೆ ಹೋಗ್ತಿತ್ತು ಅಂತ ಊರು, ಕರಲು ಭೂಮಿ ನೀರು ಬರ್ತದೆ ಅಂತ. ಆ ಊರಲ್ಲಿ ಟಿಪ್ಪು ರಸ್ತೆ ಅಂತ ಒಂದು ರಸ್ತೆ ಬೇರೆ ಇದೆ ಒಂದು ಕಡೆ. ಯಾಕೆ ಇದು ಹೇಳಿದೆ ಅಂತಂದ್ರೆ, ನಿಮಗೆ ಆ ಪ್ರದೇಶದಲ್ಲಿ ಹೆಚ್ಚಿನ ಟಿಪ್ಪು ಲಾವಣಿಗಳು ಸಂಗ್ರಹ ಆದವು. ಟಿಪ್ಪು ಲಾವಣಿನ ನಮ್ಮ ಲಿಂಗದೇವರು ಅಳೆಮನೆಯವರು ಪುಸ್ತಕ ತಗೊಂಡ್ಬಂದರು, ಟಿಪ್ಪು ಲಾವಣಿಗಳು ಅಂತ. ಆ ಪ್ರದೇಶದಲ್ಲಿ ಟಿಪ್ಪು ಬಗ್ಗೆ ಲಾವಣಿ ಬಂದದ್ದು ಅಂದರೆ, ಟಿಪ್ಪು ಆ ಭಾಗದಲ್ಲಿ, ನಾನು ಮುಂಚೆ ಹೇಳಿದೆ ನಿಮಗೆ, ಸೋಸ್ಲೆ ವ್ಯಾಸರಾಜ ಮಠ ಬಂದಮೇಲೆ ನಮ್ಮ ದೇವಾಲಯಗಳು ಬಂದಮೇಲೆ ಮತ್ತು ಗಂಗರ ಕಾಲದ ಮತ್ತು ಮೈಸೂರಿನ ಕಾಲ ಸೋಮನಾಥಪುರ ಟೆಂಪಲ್ ಎಲ್ಲ ಬಂದಮೇಲೆ, ಸೋಸ್ಲೆ ವನ್ನದೇವಿ ಟೆಂಪಲ್ ಬಂದಮೇಲೆ, ನರಸೀಪುರದ ಗುಂಜು ನರಸಿಂಹಸ್ವಾಮಿ ಟೆಂಪಲ್ ಬಂದಮೇಲೆ, ಈ ಟೆಂಪಲ್ಗಳಿಗೆ ಕಾಲಕಾಲಕ್ಕೆ ರಾಜರು 100 ಎಕರೆ ಭೂಮಿಯನ್ನು ಕೊಟ್ಟಿದ್ದರು, 100 ಎಕರೆ ಭೂಮಿಯನ್ನು ಬಿಟ್ಟಿದ್ರು. ಆ ಭೂಮಿಗಳನ್ನೆಲ್ಲ ವ್ಯವಸಾಯ ಮಾಡ್ತಿದ್ದು ದಲಿತರೆ, ಬೇರೆ ಬೇರೆ ವರ್ಗದವರು, ಕುರುಬರು, ಕುಂಬಾರರು ಇವರೆಲ್ಲ ಮಾಡ್ತಾಯಿದ್ರು. ಕುಂಬಾರಿಗಳು ಕೃಷಿ ಮಾಡ್ತಿರಲಿಲ್ಲ, ಈ ಒಲಿಗರು ಮಾದಿಗರು ಮಾಡ. ಈ ಭೂಮಿಗಳನ್ನು ಮೊದಲು ಆ ಭಾಗದಲ್ಲಿ ಭೂ ಇಡುವಳಿ ಮಾಡಿಕೊಟ್ಟದ್ದು, ಉಳುವನಿಗೆ ಭೂಮಿ ಯೋಜನೆ ತಗೊಂಡ್ಬಂದು ಟಿಪ್ಪು ಸುಲ್ತಾನ್. ಆಯಿತಾ, ಇದು ಸತ್ಯ, ಹಿಸ್ಟ್ರಿ ಇದೆಯಲ್ಲ ಅದು. ನಮ್ಮ ಭೂಮಿ ನಮ್ಮ ತಂದೆ ಮುತ್ತಾತನ ಹೆಸರಿಗೆ ಬಂದದ್ದು ಸೋಸ್ಲಿನಲ್ಲಿ 1793. 1793 ನಾವು ಆ ಭೂಮಿಯ ದೇವಸ್ಥಾನದ ಗದ್ದೆ ಅಂತ ಕರಿತೀವಿ, ಮಠದ ಗದ್ದೆ ಅಂತ ಕರಿತೀವಿ ನಾವು. ಆ ಗದ್ದೆಗಳೆಲ್ಲವೂ 1793 ನಮ್ಮ ಮುತ್ತಾತನ ಹೆಸರಿಗೆ ಬಂದಿದೆ ಅಂತಂದರೆ ಅದು ಟಿಪ್ಪು ಕಾಲ, 99 ಟಿಪ್ಪು ಕಾಲ. ಮತ್ತು ನಮ್ಮೂರು ಮಸೀದಿ ಕಟ್ಟಿಸ್ದ. ನಾನು ಯಾಕೆ ಈ ಮಾತಾಡಿದೆ ಅಂತಂದರೆ, ಆ ರೀತಿ ಭೂಮಿ ಕೊಟ್ಟ ಮೇಲೆ, ಆ ರೀತಿ ಮಸೀದಿಯನ್ನು ಕಟ್ಟಲು ನಮ್ಮೂರಿಗೆ ಮಸೀದಿ ಕಟ್ಟಿಸಿದ ಮೇಲೆ ಒಬ್ಬನೋ ಇಬ್ಬನೋ ಒಂದು ಮನೆಯೋ ಎರಡು ಮನೆಯೋ ಮುಸ್ಲಿಮರ ಪರಿವರ್ತನೆ ಆಗಿರ್ತದೆ. ಬಲವಂತದ ಮತಾಂತರ ಮಂಗಳೂರು ಕಡೆ ಆದಾಗ ಬಲವಂತ ಮತಾಂತರ ಅಲ್ಲ ಇದು, ಸ್ವಇಚ್ಛೆಯಿಂದ ಭೂಮಿ ಕೊಟ್ಟಪ್ಪ ನಮಗೆಲ್ಲ ಕೂಡ ಮತಾಂತರ ಇವೆ. ಆ ಮನತಂದ ಅವರೇ ಇವತ್ತು ಒಂದು 20 ಮನೆ ಇವೆ ಮುಸ್ಲಿಮ್ಗಳು. ನಾನು ಸತ್ಯ ಹೇಳ್ತೀನಿ ನಿಮಗೆ, ನಮ್ಮೂರ ನನ್ನ ಜೊತೆಗೆ ಓದಿದ್ವಲ್ಲ ನಾವೆಲ್ಲ ಪರಮೇಶ್ವರ್, 1990 ಬಾಬರಿ ಮಸೀದಿ ಧ್ವಂಸ ಘಟನೆ ಆಗುವವರೆಗೂ ನಮ್ಮ ಊರಿನ ಮುಸ್ಲಿಮ್ಗಳು ಕಠೋರ ಮುಸ್ಲಿಂ ಆಗಿರಲಿಲ್ಲ, ಸಾಂಪ್ರದಾಯಿಕ ಮುಸ್ಲಿಂ ಆಗಿರಲಿಲ್ಲ. ಕೆಲಸ ಗದ್ದೆ ಕೆಲಸ ಮಾಡಕ್ಕೆ ಬರ್ತಿದ್ರು, ನಾಟಿ ಮಾಡೋಕೆ ಹೆಣ್ಮಕ್ಳು ನಾಟಿ ಮಾಡೋಕೆ ಬರ್ತಾಯಿದ್ರು, ಗದ್ದೆ ಉಳಕ್ಕೆ ಬರ್ತಾಯಿದ್ರು, ಕಳೆ ಕೇಳಕ್ಕೆ ಬರ್ತಾಯಿದ್ರು, ಆಮೇಲೆ ಹೆಣ್ಮಕ್ಳು ಬಂದು ಕ್ಲಾಸ್ ಶಿಕ್ಷಣ ಪಡಿತಿದ್ರು. ಯಾವಾಗ ಈ ಘಟನೆ ಆಗಿಬಿಡ್ತು, ಮತ್ತು ಉರ್ದು ಬಟ್ಲರ್ ಉರ್ದು ಆ ಉರ್ದುನ ಒಪ್ಪದೇ ಇಲ್ಲ ಅದನ್ನು, ಏನೋ ಕ್ಯಾಂಪ್ 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 ಮಾಡ್ಕೊಳ್ತಾಯಿದ್ರು. ಯಾವಾಗ ಈ ಘಟನೆ ಆಯಿತು, ಹೊರಗಡೆ ಎಲ್ಲವೂ ಗಟ್ಟಿಯಾದಂಗೆ ನಮ್ಮ ಊರಿನ ಮುಸ್ಲಿಮ್ಗಳು ಸಂಪ್ರದಾಯ ಆಗ್ಬಿಟ್ಟು, ಬುರ್ಕಾ ಅನ್ನುವುದು ನಮ್ಮೂರಲ್ಲಿ ಅಪರೂಪವಾಗಿತ್ತು. ಈಗ ಬುರ್ಕಾ ಇಲ್ಲದೆ ಹೆಣ್ಮಗಳು ನೋಡೋಕ್ಕೆ ಆಗಲ್ಲ ನಿಮಗೆ, ಅಂದರೆ ಒಂದು ಪಡ್ಕೋಬೇಕು ಒಂದು ಕಳ್ಕೋಬೇಕು ಅಂತ ಹೇಳಿದ್ ನಿಮಗೆ. ಆ ಘಟನೆ ಆದಮೇಲೆ ನಮ್ಮೂರಿನ ಮುಸ್ಲಿಮರು ಸಾಂಪ್ರದಾಯಿಕ ಮುಸ್ಲಿಮರಾಗ್ಬಿಟ್ರು, ಕಟ್ಟ ಮುಸ್ಲಿಂ ಆಗ್ಬಿಟ್ರು. ನೀವು ಹೆಂಗೆ ಹಿಂದುತ್ವ ಅಂತ ಕರಿತೀರಿ, ಹಂಗೆ ಅವರು ಮುಸ್ಲಿಮತ್ವವನ್ನು ಸ್ಟ್ರಾಂಗಾಗಿ ಎಸ್ಟಾಬ್ಲಿಷ್ ಮಾಡ್ಕೊಬಿಟ್ರು. ಹೆಣ್ಣು ಮಕ್ಕಳಿಗೆ ಹೀಗೆ ಮಾಡಬೇಕು, ಹೀಗೆ ಇರಬೇಕು. ಸ್ವಲ್ಪ ಗಲಾಟಿನೂ ಆಯ್ತು ಅವಾಗ ಆ ಭಾಗದಲ್ಲಿ, ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆ, ಅಂಗಡಿಗಳೆಲ್ಲ ಸ್ವಲ್ಪ ದೊಂಬಿ ಮಾಡೋದು, ಅಂಗಡಿಗಳೇ ಗೋರ್ಕ ಗಟ್ಟಿಯಾಗ್ಬಿಟ್ರು. ಮಸೀದಿಗಳಲ್ಲಿ ವಾರ ವಾರ ಸೇರಿಕೊಂಡು ಅವರು ಸಂಘಟನೆ ಮಾಡ್ಕೊಂಡು, ವಿರುದ್ಧ ಅಲ್ಲ ಒಗ್ಗಟ್ಟಾದ್ರೆ ಹೋಟ್ಲಲ್ಲಿ ಯಾವಾಗ ನಮ್ಮ ದಾಳಿ ಮಾಡ್ಬೋದು, ನಮಗೆ ನಾವು ಹೆಂಗಿರಬೇಕು, ನಾವು ಹೆಂಗಿರಬೇಕು. ಅದಕ್ಕೂ ಮುಂಚೆ ಆ ಕಾನ್ಸೆಪ್ಟ್ ಇರಲ್ಲ, ಈಗೂ ಆಗಿದೆ ದೇಶ. ಇದು ನನ್ನ ಊರಿಟ್ಕೊಂಡು ಮಾತಾಡ್ತಾ ಇರೋದು, ಇಡೀ ದೇಶದಲ್ಲೂ ಅದಾಯಿತು, ಇಡೀ ದೇಶದಲ್ಲೂ ಆ ಪ್ರಕ್ರಿಯೆ ನಡೀತು. 90ರ ಹಿಂದಿನ ಮುಸ್ಲಿಂ, 90 ನಂತರದ ಮುಸ್ಲಿಂ ಅಜಗಜಾಂತರ ವ್ಯತ್ಯಾಸ ಇದೆ. 1947 1990ರವರೆಗಿನ ಭಾರತದ ಮುಸ್ಲಿಂ, 90ರ ಈ ಘಟನೆ ನಂತರದ ಮುಸ್ಲಿಂ, ಅದು
1996 ನಿಮಗೆ ಜಾಗತೀಕರಣ ಬಂತು, ಕೈಗಾರಿಕರಣ ಬಂತು, ಬೇರೆ ಬೇರೆ ಖಾಸಗೀಕರಣ ಬಂತು, ಬಂಡವಾಳಶಾಹಿ ಬಂತು, ರಾಜಕಾರಣ ಬಂತು, ಕೋಮು ಕಾರಣ ಬಂತು. ಈ ಕಾರಣಗಳಿಂದ ಆದಂಥ ಮುಸ್ಲಿಮೀಕರಣ ಇದೆಯಲ್ಲ, ಅದು ಭಾಳ ದೊಡ್ಡ ಒಡೆತವನ್ನು ಕೊಟ್ಬಿಡ್ತು ದೇಶಕ್ಕೆ. ನಮಗೆ ನನ್ನ ಪ್ರಕಾರ ನನ್ನ ಊರನ್ನ ಅದಕ್ಕೆ ಸಣ್ಣ ಊರು ಉದಾಹರಣೆ ಕೊಟ್ಟು ನಿಮಗೆ ದೇಶಕ್ಕೆ ಬರ್ತಾ ಇದ್ದೀನಿ. ಇದು ಆಗಬಾರ್ದು, ಇದು ಸಂವಿಧಾನದಲ್ಲಿ ಇದೆಲ್ಲವನ್ನು ಆಗಬಾರ್ದು ಅನ್ನೋದು ಬಾಬಾ ಸಾಹೇಬ್ರ ಆಶಯ ತಾನೆ. ಸಂವಿಧಾನ ಏನಂಗೆ ಹೇಳಿತ್ತೆ, ಎಲ್ಲಾದರೂ ಬಗೆಹರಿಸ್ಕೋಬೇಕು. ಕಾನೂನಿದೆ, ಕೋರ್ಟ್ ಇದೆ, ಕೋರ್ಟ್ ಪ್ರಕಾರ ಎಲ್ಲವೂ ಸರ್ ನೀ ಕಾನೂನಿದೆ, ಕೋರ್ಟ್ ಇದೆ, ಮರಣದಂಡನೆ ಶಿಕ್ಷೆ ಕೊಡ್ತೀರಿ. ರಾಷ್ಟ್ರಪತಿ ಅಂತ ನಮ್ಮ ರಾಷ್ಟ್ರಪತಿಗಳು ನಿರ್ಮೂಲನೆ ಮಾಡ್ತಾರೆ ಅದನ್ನು. ಬೇಡ ಶಿಕ್ಷೆ ಕೊಡಿ ಅಂತ ಹೇಳಿದಕ್ಕು ನಮ್ಮಲ್ಲಿ ಕಾನೂನಿದೆ, ನಮ್ಮ ಅದು ಕಾನೂನು ತಾನೇ. ಒಂದು ರಕ್ಷಣೆ ಏನು ಅಂತಾರಲ್ಲ, ಪ್ರಾಣ ಕ್ಷಮಾದಾನ ಕೊಡೋದು ರಕ್ಷಣೆ ತಾನೇ, ಅದು ಕಾನೂನು ಪ್ರಕಾರನೇ ತಾನೇ ಮಾಡೋದು, ಸಂವಿಧಾನ ತಾನೇ ಮಾಡೋದು. ಅವರು ಏನು ರಾಷ್ಟ್ರಪತಿ ಅಂತ ಸುಮ್ಮನೆ ಮಾಡಿಬಿಡ್ತಾರೆ, ಇದೆಲ್ಲ ಕಾನೂನು. ಆ ಮೂಲಕ ನಾವು ಮಾಡಿ ಬಾಬರಿ ಮಸೀದಿ ಹೊಡಿಬೇಕು, ಹೊಡೋಣ. ಆದರೆ ನಾವು ಸ್ವಲ್ಪ ಕೈ ತಗೊಂಡ್ವಲ್ಲ, ಅವೆಲ್ಲವೂ ಈ ಥರ ಪರಿಣಾಮ ಬೀರ್ಬಿಡ್ತು ನಮ್ಮ ರಾಷ್ಟ್ರದಲ್ಲಿ ಅಂತ ನನ್ನ ಅಭಿಪ್ರಾಯ. ಅದು ಸರಿಯ ತಪ್ಪು ಅಂತ ಹೇಳ್ತಾ ಇಲ್ಲ, ಅದಾದ ಮುಂದಿನ ಪರಿಣಾಮ ಹೇಳ್ತಾರೆ ನಿಮಗೆ. ಅವರು ಒಗ್ಗಟ ಕಾರಣ ಆಯ್ತಾ ಅಂತ, ಅವ್ರದ್ದು ಪ್ರಜ್ಞೆ ಬಂತ ಅಂತ ಅಂತ. ನಮ್ಮ ಊರಿನ ಮುಸ್ಲಿಮ್ಗಳಿಗೆ ಆ ಪ್ರಜ್ಞೆ ಇರಲಿಲ್ಲ ಬ್ರದರ್, ಖಂಡಿತವಾಗಿ. ಈಗ ಅವರು ಕಟ್ಟ ಸಂಪ್ರದಾಯಸ್ಥವರು, ಅದು ಇದೆಲ್ಲ ಬಿಟ್ಕೊಳ್ಳೋದು. ಸಂಪ್ರದಾಯವಾಗಿ ಅವರು ಹೇಗಿರಬೇಕು ಮುಸ್ಲಿಂ ಹಾಗೆ ಪಾಲಿಸ್ತಾರೆ, ಅದು ಒಂದು ಕಡೆ. ಇದು ಆಗಬಾರ್ದು ಅನ್ನೋದು ಭಾಳ ಮುಖ್ಯವಾದ ಮಾತು. ಯಾಕಂದರೆ ನೋಡಿ, ನಿಮಗೆಲ್ಲ ಗೊತ್ತಿರಾಗೇನೆ, ಭಾರತ ಅಂಬೇಡ್ಕರ್ ಅವ್ರನ್ನ ಕಂಡಿರುವಂಥ ಪ್ರಪಂಚ ಬಹುದೊಡ್ಡ ಪ್ರಪಂಚ. ನಾನು ಬೆಳಿಗ್ಗೆ ಹೇಳ್ತೀನಿ ನಿಮಗೆ, ಅಂಬೇಡ್ಕರ್ ಅವರು ಮತ್ತು ಗಾಂಧಿಯವರು ಅಸ್ಪೃಶ್ಯತೆ ಬಗ್ಗೆ ಮಾತನಾಡುವ ಪ್ರಶ್ನೆಗಳು ಬಹುದೊಡ್ಡದಾಗಿರ್ತದೆ. ಗಾಂಧಿಯವರು ಅಸ್ಪೃಶ್ಯತೆಯ ಬಗ್ಗೆ ಮಾತನಾಡುವುದು ಅದು ಕೇಳಿ ಮಾತನಾಡುವಂಥ ಅಸ್ಪೃಶ್ಯತೆ. ಅಂಬೇಡ್ಕರ್ ಅಸ್ಪೃಶ್ಯತೆ ಬಗ್ಗೆ ಮಾತಾಡುವುದು ಅನುಭವಿಸಿ ಮಾತಾಡುವಂಥ ಅಸ್ಪೃಶ್ಯತೆ. ಅನುಭವಿಸಿ ಊಟ ಮಾಡುವುದಕ್ಕೂ ಬಲವಂತಕ್ಕೆ ಊಟ ಮಾಡೋಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೆ ಇವೆರಡು ಸಾಕ್ಷಿಗಳು. ಇದರಲ್ಲಿ ಭಾಳ ಮುಖ್ಯವಾಗಿ ನಾನು ಅಂಬೇಡ್ಕರ್ ಅವರು 1920 ಒಂದು ಮಹತ್ವದ ನಿರ್ಧಾರಕ್ಕೆ ಬರ್ತಾರೆ, ಏನು ಒಂದು ಪತ್ರಿಕಾ ಅನ್ನು ತೆಗಿಬೇಕು, ಜನರಿಗೆ ತಲುಪಿಸ್ಬೇಕು ಅಂತಂದರೆ ಬರವಣಿಗೆ ಮೂಲಕ ತಲುಪಿಸ್ಬೇಕು ಅಂತ ಮೂಕನಾಯಕ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ನೋಡಿ ಹೆಂಗಿದೆ ಚಂದ ಈ ಪತ್ರದಲ್ಲಿ, ಏನು ಚಂದ ನೋಡಿ. ಅದು ಮೂಕನಾಯಕ ಅಂದರೆ ಮಾತು ಇದ್ದರೂ ಮಾತು ಬಾರದ ಮೂಕನಾಯಕ, ಜ್ಞಾನ ಇದ್ದರೂ ಜ್ಞಾನ ತುಂಬದ ಮೂಕನಾಯಕ, ಪ್ರಬುದ್ಧನಾಗಿದ್ದರೂ ಅಪ್ರಬುದ್ಧನಾಗಿರುವ ಮೂಕನಾಯಕ, ಕೈ ಕಾಲುಗಳು ಇದ್ದರೂ ಹ್ಯಾಂಡಿಕ್ಯಾಪ್ ಆಗಿರುವಂಥ ಮೂಕನಾಯಕ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ಭಾರತ ಮತ್ತು ಭಾರತೀಯರ ಹಿನ್ನೆಲೆಯಿಂದ ಅವ್ರು ಕೊಟ್ಟಂಥ ಟೈಟ್ಲು ಮೂಕನಾಯಕ ಅಂತ, ಮಾತು ಬಾರದ ನಾಯಕ ಅಂತ. ಆ ಮಾತು ಬಾರದ ನಾಯಕನಿಗೆ ಮಾತು ಬರಿಸಲು ಆರಂಭಗೊಂಡದ್ದು ಮೂಕನಾಯಕ ಪತ್ರಿಕೆ. ಆದರೆ ಈ ಮೂಕನಾಯಕ ಪತ್ರಿಕೆಯನ್ನು ಅವರು ಬರೆದಂಥ ಯಾರ ಪರವಾಗಿ ಅಂಬೇಡ್ಕರ್ ಬರೆದ್ರು ಅವ್ರು ಓದೋದು ಗೊತ್ತಿರಲಿಲ್ಲ, ಏನೋ ಗೊತ್ತಿರಲಿಲ್ಲ. ಅದರಿಂದ ಅದು ಪತ್ರಿಕೆ ಹಂಗೆ ಉಳ್ಕೋತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಪುನಃ ಒಪ್ಪಂದ ಆಗಿ ಪುನಃ ಒಪ್ಪಂದ ಅಂತ ನಮ್ಮ ಮುಂಚೆ ಹೇಳಿದಂಗೆ ನಿಮಗೆ, ಅಂಬೇಡ್ಕರ್ ವಿರುದ್ಧ ಸೋತು ಅವತ್ತು ಗೆದ್ದಂಥ ಗಾಂಧಿ ಒಂದು ಪತ್ರಿಕೆನ ಓಡಿಸ್ತಾರೆ, ಅದು ಹರಿಜನ ಪತ್ರಿಕೆನ ಓಡಿಸ್ತಾರೆ. ಹರಿಜನ ಪತ್ರಿಕೆನ ಓಡಿ ಕಾಂಗ್ರೆಸ್ನ ಅಜೆಂಡಾವೂ ಸೇರಿಸ್ಕೊಂಡು ಅಸ್ಪೃಶ್ಯತೆ ಬಗ್ಗೆ ಬರಿತಾ ಹೋಗ್ತಾರೆ. ಅವರು ಅಸ್ಪೃಶ್ಯತೆ ಬಗ್ಗೆ ಗಾಂಧಿಯವರು ಮೂಕನಾಯಕಲ್ಲಿ ಬರೆಯುವುದು ಪುರಾಣದ ಜೊತೆಗೆ, ವೇದ ಪುರಾಣಗಳ ಜೊತೆಗೆ, ಸಂಪ್ರದಾಯ ಜೊತೆಗೆ ಹೊರತು ವಸ್ತುನಿಷ್ಠವಾಗಲ್ಲ. ನೀವು ಇವತ್ತು ಹರಿಜನ ಪತ್ರಿಕೆ ಕನ್ನಡ ಅವತರಣಿಗೆ ಬಂದಿದೆ, ಓದಿಬೇಕಾರೆ ನೀವು ಅದನ್ನು. ನೀವು ದೇವರು ಪುರಾಣಗಳ ಮೂಲಕ ಇಟ್ಕೊಂಡು ಅವರು ಹರಿಜನ ಎಂಬ ಪದವನ್ನು ಬಿಟ್ಟರು. ಈ ಪತ್ರಿಕೆ ಬಂದಾಗ ಬಹುದೊಡ್ಡ ರಾಷ್ಟ್ರವ್ಯಾಪಿ ಚರ್ಚೆ ಆಗುತ್ತೆ, ಬಹುದೊಡ್ಡ ರಾಷ್ಟ್ರದ ಎಲ್ಲ ಹಿಂದಿ ಆದ್ದರಿಂದ ಎಲ್ಲ ಭಾಷೆಗಳಿಗೂ ಹೋಗುತ್ತೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಿಂಟಿಂಗ್ ಮಾಡೋಕೆ ಕಾಸು ಇರಲ್ಲ, ಪಾಪ ಹೆಂಗೆ ಓದಿರ್ತಲ್ಲ, ಯಾರು ಓದಬೇಕು, ಪತ್ರಿಕೆ ಹೋಗಲ್ಲ. ಹಾಗಾಗಿ ಅಂಬೇಡ್ಕರ್ ಅಸ್ಪೃಶ್ಯತೆ ನಿವಾರಣೆಗೆ ಟೊಂಗ ಕಟ್ಟಿದ್ರು ಸಹ ಅಸ್ಪೃಶ್ಯರಾಗಿ ಉಳ್ಕೊಂಡ್ರು. ಒಬ್ಬ ಸವರ್ಣೀಯ, ನಾನು ಹಂಗೆ ಹೇಳ್ತಾ ಇಲ್ಲ ಗಾಂಧಿಯನ್ನು, ಬಟ್ ಟೆಕ್ನಿಕ್ ಹೇಳೋದು ಎಷ್ಟು ನಿಮಗೆ ಟೆಕ್ನಿಕಲ್ಲೇ ಹೇಳೋದು, ಒಬ್ಬ ಅಸ್ಪೃಶ್ಯ ಅಲ್ಲದ ವ್ಯಕ್ತಿ ಅಸ್ಪೃಶ್ಯದ ಬಗ್ಗೆ ಬರೋದಕ್ಕಾಗಿ ಅವರು ವಿಶ್ವವ್ಯಾಪಿ ಆದರು, ದೇಶವ್ಯಾಪಿ ಆದರು. ಈ ಅಂಶಗಳನ್ನು ಸಹ ನಾವು ಭಾಳ ಜಿಜ್ಞಾಸೆಯ ಮೂಲಕ ನಾವು ವಸ್ತುನಿಷ್ಠವಾಗಿ ನೋಡಬೇಕಾಗುತ್ತೆ. ನಾವು ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಪರಮೇಶ್ವರ್, ನಾನು ಮೌಖಿಕ ಕಥನದ ಬಗ್ಗೆ ಆರಂಭ ಹೇಳಿದಂಗೆ ನಿಮಗೆ, ಅಂಬೇಡ್ಕರ್ರ ಚಿಂತನೆ ಇವತ್ತು ಹೊರಗೆ ಬಂದದ್ದೇ ಈಗ ಇತ್ತೀಚೆಗೆ. ಈಗ 70 ದಶಕದಲ್ಲಿ ಬಂಡಾಯ ಸಾಹಿತ್ಯ ಬಂದಾಗ, ಕರ್ನಾಟಕದಲ್ಲಿ ಬಂಡಾಯ ಚಳವಳಿ ಬಂದಾಗ, ಬಂಡಾಯ ಸಂಘಟನೆಗಳು ಬಂದಾಗ ಒಂದಷ್ಟು ಅಂಬೇಡ್ಕರ್ರ ಪ್ರವೇಶ ಆಯಿತು. ಪ್ರವೇಶ ಆಗಿ ಏನಾದರೂ ಬೆಳೀತಾ ಇದೆ, ಬೆಳೀತಾ ಇದೆ ಉಜ್ವಲವಾಗಿ ಅನ್ನುವಾಗೇ ಒಂದಷ್ಟು ರಾಜಕಾರಣಗಳಿಂದ ಅದು ಸ್ಥಗಿತಗೊಳ್ತು. ಮತ್ತೆ ಇವತ್ತು ಹುಟ್ಟು ಪಡ್ಕೊಂಡಿದೆ. ಅದು ವಿಚಿತ್ರವಾದ ಹುಟ್ಟು, ಅಂಗವಿಕಲತೆಯ ಹುಟ್ಟು. ಹೆಂಗಂತಂದರೆ ಅದು ವಾಟ್ಸಪ್ ಹುಟ್ಟು. ಈ ವಾಟ್ಸಪ್ ಹುಟ್ಟಲ್ಲಿ ತಳ ಇಲ್ಲ, ಬುಡ ಇಲ್ಲ, ಏನೇನೂ ಬರಿತಾ ಇದ್ದಾರೆ.
ಸುಮ್ಮನೆ ಬರಿತಾ ಇದ್ದಾರೆ, ಯಾರೂ ಓದ್ತಾ ಇದ್ದಾರೆ, ಅಂಬೇಡ್ಕರ್ ಬಗ್ಗೆ ಪುಸ್ತಕವನ್ನು ಮುಟ್ತಿರೋ ಹುಡುಗರೆಲ್ಲರೂ ಸಿಗೋತ್ತು ಮಾತಾಡ್ತಾ ಇದ್ದಾರೆ. ಇನ್ನು ಅಂಬೇಡ್ಕರ್ ವಾದಿಗಳಾಗ್ಬಿಟ್ಟಿದ್ದಾರೆ, ಅವ್ರ ಪುಸ್ತಕವೇ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಕಣ್ಣು ಕಾಣುವಂಥ ವಾಟ್ಸಪ್ ಓದ್ಕೊಂಡು ಮೀಸಲಾತಿ ವಿರುದ್ಧ ಬಗ್ಗೆ ಮಾತಾಡೋದು, ಅಂಬೇಡ್ಕರ್ ವಿರುದ್ಧ ಮಾತಾಡೋದು, ಅಶ್ಲೀಲ ಪದಗಳು ಬಳಸಿ ಮಾತಾಡೋದು, ಈ ಅದು ಯುವ ಜನರೇ ಮಾತಾಡೋದು, ಇದು ಇದು ಏನಾಗಿದೆ ಅಂತ, ಇದು ಅಪ್ರಬುದ್ಧರು ಮಾಡುವಂಥ ಕೆಲಸಗಳು. ದೇಶವನ್ನು ಭಾರತವನ್ನು ಭಾರತೀಯನಾಗಿ ನೋಡದೇ ಇರುವವರು ವ್ಯಕ್ತಿಗಳು ಮಾತನಾಡುವ ರೀತಿಗಳಿವೆಲ್ಲ. ಭಾರತವನ್ನು ಭಾರತೀಯರಾಗಿ ನೋಡೋಣ ನಾವು, ದಯವಿಟ್ಟು ಅಪ್ರಬುದ್ಧರು ನೋಡಬಾರ್ದು. ವಿದೇಶಿ ಶಕ್ತಿಗಳ ಮೂಲಕ ನಾವು ಭಾರತ ನೋಡಬಾರ್ದು, ನನ್ನ ಶಕ್ತಿಯ ಮೂಲಕ ಭಾರತ ನೋಡಬೇಕು. ಆ ನನ್ನ ಶಕ್ತಿಯ ಮೂಲಕೇ ಬರೆದಂಥ ಭಾರತ ಸಂವಿಧಾನವನ್ನು ನನ್ನ ಶಕ್ತಿಯ ಮೂಲಕ ನೋಡಬೇಕು ಹೊರತು ವಿದೇಶಿಯ ಅನ್ಯ ಶಕ್ತಿಗಳ ಮೂಲಕ ನೋಡಬಾರ್ದು ಎಂಬುದೇ ಇವತ್ತು ನನ್ನ ಯುವ ಜನರು ಹೇಳುವಂಥ ಮಾತುಗಳು. ಅಂಬೇಡ್ಕರ್ನಾಗಲಿ, ಗಾಂಧಿಯಾಗಲಿ, ಪ್ರತಿಯೊಬ್ಬರನ್ನಾಗಲಿ ಆ ರೀತಿ ನೋಡಬೇಕು ಹೊರತು ನೀವು ಕೇವಲ ಯಾರೋ ಹೇಳಿದ್ರು, ಏನೋ ಹೇಳಿದ್ರು, ಏನೋ ಬರಿಬೇಕಲ್ಲ ಅಂತ ಬರೆದ್ಬಿಟ್ಟು ಹಾಕ್ಬಿಡೋದಲ್ಲ, ಮುಗಿದುಕೊಂಡು ಅದಕ್ಕೊಬ್ಬ ಲೈಕ್ ಕೊಡೋದು, ಅದಕ್ಕೊಬ್ಬ ಓಕೆ ಅಂತ ಹೇಳೋದು, ಇದಲ್ಲ ಇದಲ್ಲ ಇದು ಇದು ಆ ರೀತಿ ವ್ಯಕ್ತಿಗಳಲ್ಲ ಇವರು. ಇವರು ದೇಶವನ್ನೇ ಪ್ರತಿನಿಧಿಸುವ ವ್ಯಕ್ತಿಗಳು. ದೇಶವನ್ನೇ ಪ್ರತಿನಿಧಿಸುವಂಥ ಈ ವ್ಯಕ್ತಿಗಳನ್ನು ಕೇವಲ ಬೂಟಾಟಿಕೆಯಾಗಿ ಬರೀಬಾರ್ದು, ವಸ್ತುನಿಷ್ಠ ಬರೀಬೇಕು ಅಂತ ನಾನಂತೂ ಹೇಳ್ತೀನಿ. ಯಾಕಂತಂದರೆ ಇಲ್ಲಿ ನಮ್ಮಲ್ಲಿ ಬಹುದೊಡ್ಡ ವ್ಯತ್ಯಾಸಗಳಿದೆ, ಸಂಘರ್ಷಗಳಾಗಿದೆ. ಈ ಧಾರ್ಮಿಕ ಸಂಘರ್ಷಗಳು ಮತ್ತು ಬಹಳ ಮುಖ್ಯವಾಗಿ ಊರು ಕೇರಿಯ ಸಂಘರ್ಷಗಳು ಇವೆಲ್ಲ, ಈ ಧಾರ್ಮಿಕ ಸಂಘರ್ಷಗಳು ಮತ್ತು ಊರು ಮತ್ತು ಕೇರಿ ನಡುವಿನ ಬಹುದೊಡ್ಡ ಸಾಮಾಜಿಕ ಸಂಘರ್ಷಗಳು ಈ ಎಲ್ಲಕ್ಕೂ ನಿದರ್ಶನ ಕೊಟ್ಟಿದೆ ನಮಗೆ. ಈ ಎಲ್ಲ ನಿದರ್ಶನಗಳು ನಾವು ಈ ಹಿನ್ನೆಲೆಯಿಂದ ನೋಡದೇ ಇದ್ದಾಗ ನಾವು ಚರಿತ್ರೆ ಬರೋಕ್ಕಾಗಲ್ಲ. ಸಿದ್ಧಲಿಂಗೇ ಸರ್ ಅವ್ರನ್ನ ಒಂದ್ಸಲ ಹಿಂಗೆ ಮಾತಾಡ್ತಿರ್ಬೋದ್ರೆ ಕೇಳಿದೆ ನಾನು, ಸರ್ ನೀವು ಯಾಕೆ ಊರು ಕೇರಿ ಅಂತ ನಿಮ್ಮ ಆತ್ಮಕಥೆಗೆ ಟೈಟ್ ಇಟ್ಟಿರಿ ಅಂತ. ನಾನು ಲೇಖನ ಬರೆದಿದ್ದೆ ಸಂಬಂಧಪಟ್ಟಿಗೆ ಊರು ಕೇರಿ ಅಂತ. ಇದ್ರ ನಮ್ಗೆ ಆತ್ಮೀಯರು ಇಲ್ಲೇ ಇಲ್ಲೋ ಬಂದಿದ್ದಾರೆ ಮನೆಗೆ ಬಂದು ಕೂತ್ಕೊಂಡು ಮತ್ತೆ ಜಗ ಆಡಿದ್ದು ಕೂತ್ಕೊಂಡು ನಾವೆಲ್ಲ ಏನು ಬೇಕೆಲ್ಲ ಮಾಡಿದ್ದೀವಿ, ಅವೆಲ್ಲ ಬೇಡ ಅವೆಲ್ಲ ಆಯಿತಾ. ಅಲ್ಲಿ ಕೂತ್ಕೊಂಡಾಗ ಊರು ನಾನು ಹೇಳಿದೆ, ನಮ್ಮ ಊರು ಬಗ್ಗೆ ಉದಾಹರಣೆ ಕೊಡ್ತಾ ಇದೆ ನಮ್ಮ ಊರಿಗೆ ಅಂತ, ನಮ್ಮ ಕೇರಿ. ಅದರಿಂದ ಅವ್ರ ಇಡೀ ಈ ಆತ್ಮಕಥೆಗಳಲ್ಲಿ ಕೇರಿ ವಿಜೃಂಭಣೆ ಬಂದಿದೆ, ಅವರ ಬದುಕು ಬವಣೆ ಅದೆಲ್ಲ. ಇನ್ನೂ ಊರು ಬರಬೇಕಾಗಿತ್ತು, ಊರು ಇನ್ನೂ ಬರಬೇಕಾಗಿತ್ತು ಅಂತಂದರೆ ಊರಿನ ಶೋಷಣೆ ದಬ್ಬಾಳಿಕೆ ಅಷ್ಟು ಇನ್ನೂ ವಸ್ತುನಿಷ್ಠವಾಗಿ ಬರಬೇಕಾಯಿತು ಅಂತ ನಾನು ಬೇಷ ಕೇಳಿದೆ. ಕರೆ ಒಪ್ಕೊಂಡ್ರು ಅದನ್ನು. ಆ ಊರು ಕೇರಿಯಲ್ಲಿ ಊರು ಬಗ್ಗೆ ಬರೆಯುವಾಗ ಅವರು ಒಂದಷ್ಟು ಬೇರೆ ಬೇರೆ ಪಾತ್ರಗಳು ವಹಿಸಿದ್ರು ಆಗ ರಾಜಕೀಯ ಬೇರೆ ಬೇರೆ. ಆವಾಗ ಸ್ವಲ್ಪ ಊರು ಬಗ್ಗೆ ಸ್ವಲ್ಪ ಕಂಟ್ರೋಲ್ ಆಯಿತು ಬರೆಯೋದಕ್ಕೆ. ಕೇರಿ ಬಗ್ಗೆ ಬರೆಯುವಾಗ ಹುಮ್ಮಸ್ಸು ಬರ್ಕ ನಂದಲ್ವಾ, ನಾನು ಬರ್ಕೋಬೋದಾಗಿತ್ತು ತುಂಬ. ಇದು ಇದೆ ಆದರೆ ಅದು ತಪ್ಪು ಅಂತ ಹೇಳ್ತಿಲ್ಲ ನಾನು. ಆಗ ಎಷ್ಟು ಹೇಗೆ ಬರೀಬೇಕು, ಯಾವ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಅವರ ಕವನಗಳು ಹೇಳಿವೆ, ಅವರ ಚಿಂತನೆ ಹೇಳಿದೆ, ಅವರ ಪ್ರಬಂಧಗಳು ಹೇಳಿವೆ, ಇವೆಲ್ಲವೂ ಹೇಳಿದ್ದಾರೆ ಅಲ್ವಾ. ಆಗ ನಂಗೆ ಹೇಳ್ತಿರೋ ನಂಗೆ ಅವರು ಒಂದು ಮಾತು ಹೇಳಿದ್ರು, ಅವಳ ಮೇಷ್ಟ್ರ ಜೊತೆ ಮಾತಾಡುವಾಗ, ಈ ದಲಿತರಿಗೆ ಯಾಕೆ ದೆವ್ವ ಹಿಡ್ಕೊಳ್ಳುತ್ತೆ, ಸವರ್ಣೀಯರಿಗೆ ಯಾಕೆ ದೆವ್ವ ಹಿಡ್ಕೊಳ್ಳಲ್ಲ, ಹಳ್ಳಿ ಕಡೆ ಯಾಕೆ ಬರ್ತದೆ ಅವರು ಈ ದೆವ್ವ ಗಾಳಿ ಹಿಡ್ಕೊ ಗಾಳಿ ಹಿಡ್ಕೋತ ಹೇಳ್ತಾರಲ್ಲ, ಯಾಕೆ ಈ ಹೊಲ ಮಾದಿಗರಿಗೆ ಇವ್ರಿಗೆ ಬರ್ತಲ್ಲ, ಬೇರೆ ಅದೇ ಊರ್ಲಿದ್ದಾರಪ್ಪ, ಅದೇ ಗಾಳಿ ಕುಡಿತಾರೆ, ಅದೇ ನೀರು ಕುಡಿತಾರೆ, ಅವ್ರು ಯಾಕೆ ದೆವ್ವ ಹಿಡ್ಕೊಳ್ಳಲ್ಲ ಅಂತ ಪ್ರಶ್ನೆ ಅವ್ರದ್ದು. ಅದು ಇದು ಅದಕ್ಕೂ ಸಾಮಾಜಿಕ ಹಿನ್ನೆಲೆ ಕಾರಣ, ಅವ್ರ ಬದುಕಿನ ಹಿನ್ನೆಲೆ ಕಾರಣ, ಅವರು ಪಡುವ ಕಷ್ಟಗಳ ಕಾರಣ, ಆರ್ಥಿಕ ಮುಗ್ಗಟ್ಟು, ಸಾಮಾಜಿಕ ಮುಗ್ಗಟ್ಟು, ಸಾಂಸಾರಿಕ ಇಕ್ಕಟ್ಟು ಬಿಕ್ಕಟ್ಟುಗಳು, ವಾಸಿಸುವ ಮನೆಗಳು, ನೋಡುವ ದೃಶ್ಯಗಳು ಇವೆಲ್ಲವೂ ಕಾರಣ. ಇವೆಲ್ಲವೂ ಅವರ ಇಕ್ಕಟ್ಟಿಗೆ ಸಿಗ್ತಂಥ ಮನಸ್ಸು, ಆ ಮನಸ್ಸಾಸ್ತ್ರ ಅವರನ್ನು ಸಂಕುಚಿತಗೊಳಿಸಿ ದೇವ ರೂಪಗಳಾಗಿ ಆಚೆ ಹಾಕಿಸ್ತದೆ ಅದನ್ನು. ಆ ತಾನು ಹೇಳಲಾಗದ ಮಾತುಗಳನ್ನು ಆ ಮನಸ್ಥಿತಿ ಕಳ್ಕೊಂಡು ಅದು ಶಕ್ತಿಯ ರೂಪದಲ್ಲಿ ವ್ಯಕ್ತಪಡಿಸುವುದೇ ದೇವ ರೂಪದ ಕಾನ್ಸೆಪ್ಟ್ ಹೊರತು ಯಾವ ದೇವವೂ ಇಲ್ಲ, ಯಾವ ದೇವರೂ ಇಲ್ಲ, ಯಾವ ಭೂತನೂ ಇಲ್ಲ ಎಂಬುದು ಸ್ಪಷ್ಟ. ಯಾಕಂದರೆ ಅವೆಲ್ಲ ಇದ್ರೆ ನಾವು ನೀವು ಇರೋಕ್ಕೂ ಆಗ್ತಿರಲಿಲ್ಲ, ಇರೋಕ್ಕೂ ಆಗ್ತಿರಲಿಲ್ಲ. ಅವೆಲ್ಲ ಇದ್ದು ಅಷ್ಟು ಭರತನಾಟ್ಯ ಮಾಡಿದರೆ ನಾವೆಲ್ಲ ಇರೋಕೆ ಆಗ್ತಾಯಿತ್ತಾ? ಇಲ್ಲೆಲ್ಲೋ ಬರ್ಬರ್ಬಾಗಿ ಕಿತ್ತು ಬಿಸಾಕ್ಬಿಡ್ತಿದ್ವು ಆ ಕಡೆ ಕಾಯ್ಕೊಂಡು ಈಗ ನಾವು ನೀವು ಇಲ್ಲೆಲ್ಲೂ ಸುತ್ತಾಡ್ತೀವಿ, ರಾತ್ರಿ ಎಲ್ಲ ಸುತ್ತಾಡ್ತೀವಿ, ಓ ಇಲ್ಲೆಲ್ಲೂ ಇದ್ದು ಯಾವ ನೋಡ್ಬಿಟ್ಟು ಕಿತ್ತು ಬಿಸಾಕ್ಬೋದಲ್ಲ ಆ ಕಡೆ. ಅದರಿಂದ ಅವೆಲ್ಲ ಇಲ್ಲ, ನಾನು ದೇವ, ನಾನೇ ದೇವರು ಅನ್ನೋದು ಅಂಬೇಡ್ಕರ್ ಅವರ ಆಶಯವೂ ಇತ್ತು, ಸಿದ್ದಲಿಂಗಯ್ಯನವರ ಆಶಯವೂ ಆಗಿತ್ತು ಅದು ಸ್ಪಷ್ಟವಾಗಿ. ಇವತ್ತು ಅಂಬೇಡ್ಕರ್ ಇದ್ದರೆ ಭಯಂಕರ ಭ್ರಮ ದರ್ಶನ. ನಾನೊಂದು ಮಾತು ಹೇಳಿದೆ ನಿಮಗೆ, ಇವತ್ತು ಅಂಬೇಡ್ಕರ್ ಅವರಿದ್ದರೆ ಭಯಂಕರ ಭ್ರಮ ನಿರಸನ ಆಗ್ತಾ ಇತ್ತ ಅನ್ನೋದಕ್ಕೆ, ಇವತ್ತಿಗೂ ಅಂಬೇಡ್ಕರ್ ಇದ್ದಾರೆ, ಇವತ್ತು ಭ್ರಮ ನಿರಸನ ಮಾಡಿದ್ದೀವಿ, ಇದ್ದಾರೆ ಅಂತ ಯಾಕೆ ಹೇಳ್ತೀರಿ? ಇದ್ದಾರೆ ಇದ್ದಾರೆ ಬೇಡ, ಇದ್ದಾರೆ. ನಾನು ಬೆಳಿಗ್ಗೆ ಹುಟ್ಟಿಸ್ತೀವಿ ಸರಿ ಸಾಯಿಸ್ತೀವಿ ಅಂತಂದರೆ ಆ ಅರ್ಥವೇ ಅದು ಮಾತಾಡೋದು. ಭ್ರಮ ನಿರಸನಿಗೆ ಅವ್ರು ಒಳಗಾಗ್ತಿರಲಿಲ್ಲ, ನಾವು ಒಳಪಡಿಸ್ತಾ ಇದ್ವಿ. ಯಾಕಂದರೆ ನಾವು ತುಂಬ ಬುದ್ಧಿವಂತರಲ್ಲ, ನಾವು ತುಂಬ ಜಾಣರು, ನಾವು ಎಲ್ಲರೂ ಪ್ರಶ್ನೆ ಮಾಡೋರು, ನಾವು
ದೇವ್ರನ್ನ ಪ್ರಶ್ನೆ ಮಾಡೋರು ಮನುಷ್ಯನ ಪ್ರಶ್ನೆ ಮಾಡಲ್ವಾ? ಹಾಗಾಗಿ ಅಂಬೇಡ್ಕರ್ ಇದ್ರೆ ಅಂಬೇಡ್ಕರ್ನ ಯಾರು ಇವತ್ತು ಪೂಜೆ ಮಾಡ್ತಿರೋ ಅವ್ರನ್ನ ಪ್ರಶ್ನೆ ಮಾಡಿ ಜೀರೋ ಮಾಡ್ಬಿಡ್ತಿರು. ಯಾಕಂದರೆ ಅಂಥ ಅಂಬೇಡ್ಕರ್ ಅವನ್ನ ಸೋಲಿಸೋದು ನಾವೇ ತಾನೇ, ಸಂವಿಧಾನಾತ್ಮಕವಾಗಿ ಎಲೆಕ್ಷನಲ್ಲಿ ಸೋಲಿಸೋದು ಯಾರು ಸ್ವಾಮಿ? ನಾವೇ ತಾನೇ. ಇಷ್ಟೆಲ್ಲ ನೀವು ಅಂಬೇಡ್ಕರ್ ಬಗ್ಗೆ ಮಾತನಾಡೋರು ಯಾಕೆ ಸೋಲಿಸಿದ್ರಿ ಮತ್ತೆ ಅವ್ರನ್ನ ಎಲೆಕ್ಷನಲ್ಲಿ? ನಗದಲ್ಲ, ಯಾಕಂದರೆ ಯಾಕೆ ಸೋಲಿಸಿದ್ರಿ? ಯಾಕೆ ಸೋಲಿಸಿದ್ರು? ಯಾರು ಸೋಲಿಸಿದ್ರು? ಅವರೇ ಬರೆದ ಸಂವಿಧಾನ, ಅವರೇ ಮಾಡಿದ ಚುನಾವಣೆ, ಅವರೇ ಮಾಡಿದ ಸಂವಿಧಾನಾತ್ಮಕ ಕಾನೂನುಗಳಲ್ಲಿ ಅವರೇ ನಿಂತ್ಕೊಂಡಂಥ ಎಲೆಕ್ಷನ್ಗೆ ಯಾಕೆ ಸೋಲಿಸಿದ್ರಿ? ಒಂದು ಕಡೆ ಅವರೇ ಮಂಡಿಸಿದಂಥ ಅವರೇ ಸಂವಿಧಾನಾತ್ಮಕವಾಗಿ ಅವರು ಲಾ ಮಿನಿಸ್ಟರ್ ಆಗಿ ಪ್ರಥಮ ಲೋಕಸಭೆಯಲ್ಲಿ ಲಾ ಮಿನಿಸ್ಟರ್ ಆಗಿ ಅವರ ಸರ್ಕಾರದಲ್ಲೇ ಅವರ ಪ್ರಧಾನಮಂತ್ರಿಗಳ ಮುಂದೆಯೇ ಅವರ ಬಹುಸಂಖ್ಯೆಯ ಎಂ ಪಿಗಳ ನಡುವೆಯೇ ಇಂದು ಪಿನಲ್ ಕೋಡನ್ನು ಯಾಕೆ ನೀವು ಮಂಡಿಸಿದಾಗ ನೀವು ಅದನ್ನು ಬಿಡಿಸಿದ್ರಿ? ವಿರೋಧ ಪಕ್ಷದಿಂದ ಒಪ್ಪಲಿಲ್ಲ, ಬಹುಮತ ಇರಲಿಲ್ವಾ? ಹೇಳಿ, ನಿಮ್ಮದೇ ಬಹುಮತ, ನಿಮ್ಮದೇ ಸರ್ಕಾರ, ಯಾಕಾಗಿ ನೀವು ಮಂಡಿಸಿರಲಿಲ್ಲ? ಅಂಬೇಡ್ಕರ್ ಮಂಡಿಸ್ದಾಗ ಮಹಿಳಾ ಪರ ಬಿಲ್ಲನ್ನು ಯಾಕೆ ನೀವು ಬಿಡಿಸಿದ್ರಿ? ಯಾಕೆ ಬಿಡಿಸಿದ್ರಿ ಅಂತಂದರೆ ನಿಮ್ಗೆ ಇಷ್ಟ ಇರಲಿಲ್ಲ, ಅದು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡೋಕ್ಕೆ ಇಷ್ಟ ಇರಲಿಲ್ಲ, ಬಾಲ್ಯ ವಿವಾಹ ನಿಷೇಧ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಭೂಮಿ ಕೊಡೋಕ್ಕೆ ಇಷ್ಟ ಇರಲಿಲ್ಲ, ವಿಧವೆ ಪುನರ್ವಿವಾಹ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ, ಉದ್ಯೋಗ ಮಹಿಳೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಒಂದು ಮಹಿಳೆಯರಿಗೆ ಪಿತೃ ಆಸ್ತಿಯ ಸಮಾನ ಹಕ್ಕು ಕೊಡೋಕ್ಕೆ ಇಷ್ಟ ಇರಲಿಲ್ಲ. 2,000-3,000 ವರ್ಷಗಳಿಂದ ಮಹಿಳೆಯಾಗಿದ್ದು ಆಗಿರಬೇಕು ಅಂತ ಬಯಸ್ತಿದ್ದಂಥ ವರ್ಗ ನಿಮ್ಮದು. ನಿಮ್ಮ ಭಾರತನೇ ಬೇರೆ, ಅವರ ಭಾರತ ಅಂಬೇಡ್ಕರ್ ಭಾರತನೇ ಬೇರೆ. ಅಂಬೇಡ್ಕರ್ ಭಾರತ ಇಷ್ಟ ಇಲ್ಲ, ನಿಮ್ಮ ಭಾರತ ಇಷ್ಟ, ಅದಕ್ಕಾಗಿ ಸಂವಿಧಾನದಲ್ಲಿ ಆ ಪದ್ಧತಿ ನಾಶ ಆಯಿತು ಅಲ್ವಾ? ಅಲ್ವಾ, ಅದಕ್ಕಾಗಿ ಹೌದು, ಇನ್ಯಾರಾಗಿದ್ದರೆ ಹೌದಪ್ಪ ಹಿಂಗೆಲ್ಲ ಮಾಡಿದ್ರೆ ಬಿಡಿ, ಸರ್ಕಾರ ಹಿಂಗೆ ಒಪ್ಕೊಂಡು ನಾನೇನು ಮಾಡಲಿ, ನೋಡ ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ರು. ಆ ತತ್ವ ಸಿದ್ಧಾಂತಕ್ಕೆ ಬೆಲೆ ಕೊಡೋಕ್ಕಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ನಿರ್ಣಯ ಮಾಡುವುದು, ಕೋರ್ಟಿಂದ ಚೀಟಿ ತೆಗೆದು ರಾಜೀನಾಮೆ ಕೊಟ್ಟು ಬರೋದು. ಇಲ್ಲಾಂದ್ರೆ ಉಳ್ಕೊಬೋದಾಗಿತ್ತು ಅವರು ಲಾ ಮಿನಿಸ್ಟರ್ ಆಗಿ ಸಾಹೇಬ್ರು ಉಳ್ಕೊಬೋದಾಗಿತ್ತು ಅಂತ ಬೇಕಾಗಿಲ್ಲ. ತತ್ವ ಸಿದ್ಧಾಂತಕ್ಕೆ ನನ್ನ ಸರ್ಕಾರ, ನನ್ನ ಪ್ರಧಾನಮಂತ್ರಿ, ನನ್ನ ಬಹುಮತ ಸರ್ಕಾರದಲ್ಲಿ ನಾನು ಒಬ್ಬ ಮೆಂಬರ್ ಆಗಿ ಲಾ ಮಿನಿಸ್ಟರ್ ಆಗಿ ನಾನು ಮಂಡಿಸಿದ ನನ್ನ ಬಹುಮತ ಸರ್ಕಾರದವೇ ಒಪ್ಪಲ ಅಂದಮೇಲೆ ಇನ್ನೇನು ನನ್ನ ಪಾತ್ರ, ನಾನು ಯಾಕಿರಬೇಕು? ಇನ್ಯಾರು ಆಗಿದ್ರೆ ಏನು ಮಾಡ್ತೀರಿ ಹೇಳಿ? ಮುಂದೆ ನೋಡೋಣ, ಈಗ ಸಮಯ ಸಂದಿರಬ ಸರ್ ಇಲ್ಲ, ಎಲೆಕ್ಷನ್ ಟೈಮ್ ಬಂದರೆ ಮಂಡಿಸ್ತೀವಿ ಅಂತ ಇರ್ಬೇಕಾರೆ. ಅದಲ್ಲ ಅರ್ಥ ಮಾಡ್ಕೋಬೇಕಲ್ಲ, ಭಾರತದ ಸಮಗ್ರ ಮಹಿಳೆಯರು ಅಂಬೇಡ್ಕರ್ ಅಂತ ಒಬ್ಬ ಬಹುದೊಡ್ಡ ಭಾರತೀಯರನ್ನ ಸಣ್ಣ ಜಾತಿಗೆ, ಅದು ಅಸ್ಪೃಶ್ಯ ಜಾತಿಗೆ ಮೀಸಲು ಮಾಡಿ ನೋಡೋದ್ರಿಂದ ಬಹುದೊಡ್ಡ ಭಾರತೀಯರು ಅಜ್ಞಾನಿಗಳಾದರು, ಬಹುದೊಡ್ಡ ಭಾರತೀಯರು ಅಜ್ಞಾನಿಗಳಾದರು, ಭಾರತ ಅಜ್ಞಾನ ಆಯಿತು, ಭಾರತೀಯ ಅಜ್ಞಾನ ಆದರು, ಬಹುದೊಡ್ಡ ಬಹು ಸಣ್ಣ ಜಾತಿ ಜ್ಞಾನವಂತರಾದರು. ಯಾಕೆ ಗೊತ್ತಾ? ನನ್ನದು ಅಂತ, ನಮ್ಮವನು ಅಂತ ಜ್ಞಾನವಂತರಾಗ್ಬಿಟ್ರ ಹೌದು, ಪ್ರಬುದ್ಧರಾದ್ರೆ ಹೌದು, ಯಾಕಂದರೆ ಜ್ಞಾನ ಬಂತಲ್ಲ, ಓ ನಮ್ಮಲ್ಲೂ ಹಿಂಗಿದೆ, ನಾವು ಹಿಂಗೆ ಆಗ್ಬೋದು, ಹಿಂಗೆ ಆಗ್ತೀವಿ, ಹಿಂಗೆ ಆಗೇ ಆಗ್ತೀವಿ. ಆರಂಭದಲ್ಲಿ ನಮ್ಮ ಪರಮೇಶ್ವರ್ ಕೇಳ್ದಂಗೆ ಜೈ ಭೀಮ್ ಅದೇನು ಅಂತ ಹೇಳಿದ್ರಲ್ಲ, ಇದೇ ಅರ್ಥ. ನಾನು ಹಂಗೆ ಆಗ್ತೀನಿ ಎಂಬುದೇ ಜೈ ಭೀಮ್, ಹಂಗೆ ಆಗಬೇಕು ಅಂತ ಬಯಸುವುದೇ ಜೈ ಭೀಮ್, ನಿಂತುಕೊಳ್ಳುವುದೇ ಜೈ ಭೀಮ್, ಕತ್ತಲೆಯಿಂದ ಬೆಳಕಿನಡೆಗೆ ಮುನ್ನಡೆಯುವುದೇ ಜೈ ಭೀಮ್, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಮುನ್ನಡೆಯುವುದೇ ಜೈ ಭೀಮ್, ಅವಿದ್ಯೆಯಿಂದ ವಿದ್ಯೆಯೆಡೆಗೆ ಮುನ್ನಡೆಯುವುದೇ ಜೈ ಭೀಮ್ ಅಲ್ವಾ, ಸ್ಲಮ್ನಿಂದ ನಗರದ ಕಡೆಗೆ ಮುನ್ನಡೆಯುವುದೇ ಜೈ ಭೀಮ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಎಲ್ಲವೂ 108 ಅರ್ಥಗಳಿದೆ. ಥ್ಯಾಂಕ್ ಯು, ಧನ್ಯವಾದಗಳು ಪರಮೇಶ್ ಜಿ. ಗುರುಗಳು ಬಹಳ ಧನ್ಯವಾದ. ಸಮಗ್ರವಾಗಿ ಅಂಬೇಡ್ಕರ್ ತತ್ವಗಳ ಬಗ್ಗೆ, ಅವರ ಚಿಂತನೆ ಆದರ್ಶಗಳ ಬಗ್ಗೆ, ಅವ್ರಿಗಿದ್ದಂಥ ಸಾಮಾಜಿಕ ಕಳಕಳಿಯ ಬಗ್ಗೆ, ಅವರ ದೇಶವನ್ನು ಯಾವ ಆಧಾರದ ಮೇಲೆ ಹೇಗೆ ಕಟ್ಟಬೇಕು, ಈ ದೇಶ ಹೇಗಿರಬೇಕು ಅಂತ ಅಂಬೇಡ್ಕರ್ ಅವರು ಮಾಡಿದ ಚಿಂತನೆಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನನಗನ್ನಿಸ್ತು ಭಾಳ ಸುದೀರ್ಘವಾದಂಥ ಈ ಸಂದರ್ಶನವನ್ನು ಎಲ್ಲರೂ ನೋಡಬೇಕು. ಮತ್ತೆ ಅದೇ ಹೇಳ್ತೀನಿ, ಅಂಬೇಡ್ಕರ್ ಅವರು ಈಗ ಹೇಗೆ ಒಂದು ಗುಂಪಿಗೆ ಕಟ್ಟಾಕಿ ಒಂದು ಜಾತಿ ಕಟ್ಟಾಕಿದಾರಲ್ಲ, ಹಾಗೆ ಸಂದರ್ಶನ ಮಾಡಬಾರ್ದು. ಎಲ್ಲರೂ ನೋಡಬೇಕು, ಇಡೀ ಭಾರತೀಯರು ಅಂತ ಅನ್ನಿಸ್ಕೊಂಡ್ರು ಎಲ್ಲರೂ ಒಂದ್ಸಲ ಕೂತ್ಕೊಂಡು ನೋಡಿಕೊಂಡು ಆತ್ಮಾವಲೋಕನ ಮಾಡ್ಕೋಬೇಕು. ಎಲ್ಲರೂ ಏನು ವಿಚಾರ ಇದು ಹೇಗೆ ಅಂತ ತಿಳ್ಕೊಬೇಕು. ನಿಜಕ್ಕೂ ನಾನು ಹೇಗಿದ್ದೀನಿ, ನನ್ನ ಭಾರತ ಹೇಗಿದೆ, ನನ್ನ ನೆರೆಹೊರೆ ಹೇಗಿದೆ, ನಾನು ಏನು ಮಾಡ್ತಾ ಇದ್ದೀನಿ, ಅವ್ರದ್ದೆಲ್ಲವೂ ಅರ್ಥ ಆಗಬೇಕು ಅಂದರೆ ಈ ಸಂದರ್ಶನವನ್ನು ವಿವರವಾಗಿ ಕೇಳಬೇಕು ಅಂತ ಕೇಳ್ಕೊತಾ, ಅವರ ಪುಸ್ತಕಗಳ ಸಾರ, ಅನೇಕರು ಕೆಲವರು ಸ್ಕಾಲರ್ಸ್ ಓದಿರ್ತಾರೆ, ವಿದ್ಯಾರ್ಥಿಗಳು ಓದಿರ್ತಾರೆ, ಆದರೆ ಸಾಮಾನ್ಯರಿಗೆ ನಾನು ಓದೋಕ್ಕೆ ಕಷ್ಟ ಅಥವಾ ಓದೋಕ್ಕಾಗ್ತಿಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ ಬಹಳ ಉಪಯುಕ್ತ. ದಯಮಾಡಿ ಇದನ್ನು ಎಲ್ರಿಗೂ ಹಂಚಿ ನಿಮ್ಮ ನಿಮ್ಮ ಗುಂಪುಗಳಲ್ಲಿ ಅಂತ ಕೇಳ್ಕೊತೇನೆ. ಒಳ್ಳೆ ಧನ್ಯವಾದಗಳು ಆತ್ಮೀಯ ಮಿತ್ರ ಅಂತ ನಮ್ಮ ಪರಮೇಶ್ವರ್ ಅವರಿಗೆ. ಯಾಕಂದರೆ ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ನ ನಿರ್ಮಾಣ ಮಾಡಿ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ No.1 ಆಗಿರುವಂಥ ಈ ಕಲಾ ಮಾಧ್ಯಮದ ಸೃಷ್ಟಿಕರ್ತರಿಗೆ, ಪರಮೇಶ್ವರ್ ಅವರಿಗೆ ಮತ್ತು ಅವರ ಇಡೀ ಸಮಸ್ತ ಕೂಡು ಕುಟುಂಬದ ಬಂಧುಗಳಿಗೆ ನನ್ನ ಪ್ರೀತಿಯ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಯಾಕಂದರೆ ನಾನು ಆರಂಭದಲ್ಲಿ ಹೇಳಿದಾಗೇನೆ, ಭಾರತ ಇನ್ನು ಕೇಳುವ ಭಾರತ ಹೊರತು ಓದುವ ಭಾರತ ಆಗಿಲ್ಲ. ಕೇಳುವ ಭಾರತಕ್ಕೆ ಮಾಹಿತಿ ಕೊಡ್ತಿರುವಂಥ ಬಹುದೊಡ್ಡ ಮಾಧ್ಯಮ ಕಲಾ ಮಾಧ್ಯಮ. ಕನ್ನಡದಲ್ಲಿ
ಕನ್ನಡದಲ್ಲಿ ಕೇಳುವ ಭಾರತಕ್ಕೆ ವಸ್ತುನಿಷ್ಠವಾಗಿ ಮಾಹಿತಿ ಕೊಡ್ತಿರುವಂಥ ಈ ಕಲಾ ಮಾಧ್ಯಮಕ್ಕೆ ನನ್ನ ಪ್ರೀತಿಯ ಅಭಿನಂದನೆಗಳು, ಶುಭವಾಗಲಿ, ಹಾಗೆ ಮುಂದುವರಿಲಿ. ಮತ್ತು ಮಾಡಿರೋದು ಅಲ್ಪ, ಮಾಡಬೇಕಾದ್ದು ಅಪಾರ ಎಂಬ ತತ್ವ ಸಿದ್ಧಾಂತವನ್ನು ಪಾಲಿಸ್ಕೊಂಡು ನಾವು ಇನ್ನೂ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಅಪಾರವಾಗಿ ಮಾಹಿತಿಯನ್ನು ಜನರು ತಲುಪಿಸಬೇಕಾಗಿದೆ. ದೃಶ್ಯ ಮಾಧ್ಯಮ ಇವತ್ತು ಜನರ ಬಹುದೊಡ್ಡ ಬೌದ್ಧಿಕ ಶಕ್ತಿಯಾಗಿದೆ. ಅದನ್ನ ಅಬೌದ್ಧಿಕತೆಗೆ ಪರಿವರ್ತನೆ ಮಾಡದೆ ಬೌದ್ಧಿಕತೆಯ ಕಡೆಗೆ ನಾವು ಮುಖ ಮಾಡಿ ಜನರಿಗೆ ತಿಳಿಸೋಣ, ಪ್ರಬುದ್ಧ ಭಾರತ ಕಟ್ಟೋಣ. ಅಪ್ರಬುದ್ಧ ಭಾರತ ಕಡೆಗೆ ಹೋಗ್ತಿರುವಂಥ ಜನರನ್ನ ಪ್ರಬುದ್ಧ ಭಾರತ ಕಡೆಗೆ ಎಳ್ಕೊಂಡು ಬರೋಣ ನಾವು. ಆ ಪ್ರಬುದ್ಧ ಭಾರತ ಅಂತಂದರೆ ಸಮಾನತೆಯ ಭಾರತ, ಇದು ಬುದ್ಧನ ಭಾರತ, ಬಸವನ ಭಾರತ, ಸಂವಿಧಾನದ ಭಾರತ, ಅಂಬೇಡ್ಕರ್ ಬಯಸಿದ ಭಾರತ, ನಮ್ಮೆಲ್ಲ ಹಿರಿಯರು ಬಾಳಿ ಬದುಕಿದ ಭಾರತ. ಆ ಹಿರಿಯರ ಬಾಳು ಬದುಕಿದಂಥ ಈ ಭಾರತವನ್ನು ಪ್ರಬುದ್ಧ ಭಾರತ ಕಟ್ಟಲು ಇಂಥ ಕಲಾ ಮಾಧ್ಯಮದಂತೆಯೂ ಸೇವೆಯು ಮುಖ್ಯವಾದದ್ದು. ಹನಿಗೆನಿ ಗೂಡಿದ್ರೆ ಹಳ್ಳ ಅನ್ನುವಾಗೇ ಬಹುದೊಡ್ಡ ಹಳ್ಳ ಆಗಬೇಕಾಗಿದೆ. ಅದರಲ್ಲಿ ಮುಖ್ಯ ಹನಿ ಕಲಾ ಮಾಧ್ಯಮವೂ ಒಂದು. ಈ ಕಲಾ ಮಾಧ್ಯಮದ ಹನಿ ಹಳ್ಳವಾಗಿ ಅರಿಲಿ, ಸಾಗರ ಸೇರಲಿ, ಒಳ್ಳೆಯದಾಗಲಿ. ಧನ್ಯವಾದ. ಮತ್ತೆ ಬಂದು ಗುರು ಮಾತಾಡ್ಸೋಣ ಬೇರೆ ಸಂದರ್ಭದಲ್ಲಿ.